దేహ పరిచాలోని ప్రపంచ ముముక్షు జనాలాగే అధ్యాత్మ చర్చ కరోని బహులోకజే మేళవీతి నమస్కారత్య బ్రహ్మచైతన్యమూర్తి సద్గురునాథ్ మహారాజ్ కీ జై 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 రఘువీర సమర్థ. ನಮ್ಮೆಲ್ಲರ ಜೀವನದಲ್ಲಿ ನಮಗೆಲ್ಲರಿಗೂ ಜೀವನದಲ್ಲಿ ನಮಗೆ ಪ್ರಪಂಚ ಇದೆ, ವ್ಯವಹಾರ ಇದೆ. ಅದೇ ರೀತಿಯಾಗಿ ಕೌಟುಂಬಿಕವಾಗಿರ್ತಕ್ಕಂಥ ಪರಿಸ್ಥಿತಿಗಳು, ವ್ಯವಹಾರಗಳು, ಇವೆಲ್ಲ ನಮ್ಮ ಜೀವನದಲ್ಲಿ ತುಂಬಿಕೊಂಡವು. ಆದರೆ ಇವೆಲ್ಲವುಗಳ ಜೊತೆಗೆ ಅಷ್ಟೇ ಅಲ್ಲ, ಇವೆಲ್ಲವುಗಳಲ್ಲಿ ಅತ್ಯಂತ ಮುಖ್ಯವಾಗಿ ನಮ್ಮೆಲ್ಲರ ಜೀವನದ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ವಸ್ತು ಏನು ಅಂತಂದರೆ, ಇವು ಏನವ ಅಂದರೆ ನಿತ್ಯ ಬದಲಾಗ್ತಕ್ಕಂಥವು. ಇವತ್ತೊಂದು ನಮೂನಿ ಪರಿಸ್ಥಿತಿ ಇದೆ, ನಾಳೆ ಒಂದು ನಮೂನಿ ಪರಿಸ್ಥಿತಿ ಆಗ್ತದೆ, ನಾಡ್ದೊಂದು ನಮೂನಿ ಆಗ್ತದೆ. ಜಡ್ಡು ಜಾಪತ್ರೆಗಳು, ದುಡ್ಡಿನ ಒಂದು ಅಡಚಣೆ, ಅನಾನುಕೂಲತೆಗಳು, ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಅನುಕೂಲ ಅನಾನುಕೂಲತೆಗಳು, ಇವು ನಿತ್ಯ ಬದಲತಕ್ಕಂಥವು. ಎವರ್ ಚೇಂಜಿಂಗ್, ಬದಲಾಗೋದಕ್ಕೆ ಪ್ರಪಂಚ ಅಂತ. ಅರ್ಥಾತ್ ಈ ರೀತಿಯಾಗಿ ಬದಲಾಗ್ತಕ್ಕಂಥ ಈ ನಮ್ಮ ಪ್ರಪಂಚದಲ್ಲಿ ಒಂದು ಅತ್ಯಂತ ಎಂದೂ ಬದಲಾಗದೇ ಇರತಕ್ಕಂಥದ್ದು, ನಿರಂತರವಾಗಿ ಒಂದೇ ಪ್ರಕಾರವಾಗಿ ಉಳಿದು ಅಖಂಡವಾಗಿ ನಮ್ಮ ಜೀವನದಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂಥ ಒಂದು ಅತ್ಯಂತ ಮಹತ್ವ ತತ್ವ ಯಾವುದು ಅಂದರೆ ಸದ್ಗುರುಗಳು. ಸದ್ಗುರು ಅನ್ನುವಂಥ ತತ್ವ ಏನಿದೆ ಅಂದರೆ ಬಹಳ ಮಹತ್ವದ್ದದ. ನಮಗದ್ರದ್ದು ಅಷ್ಟೊಂದು ಮಹತ್ವ ಗೊತ್ತಿಲ್ಲರಿ ಕದೇ ಹೇಳಬೇಕಂದ್ರೆ. ಅದ್ರ ಮಹತ್ವ ಗೊತ್ತಾಯಿತು ಕೇವಲ ಯಾರಿಗೆ ಅಂದರೆ ಮಹಾರಾಜರಿಗೆ. ಅದರ ಮಹತ್ವ ಗೊತ್ತಾಯಿತು ಯಾರಿಗೆ ಅಂದರೆ ಬ್ರಹ್ಮಾನಂದ ಮಹಾರಾಜರಿಗೆ. ಅವರಿಗೆ ಸದ್ಗುರುಗಳಂದ್ರೆ ಸರ್ವಸ್ವ ಅನಿಸ್ತಾ ಇತ್ತು. ನಮಗನಿಸ್ಬೇಕು ಪ್ರಪಂಚ ಸುಳ್ಳು, ಸದ್ಗುರು ಖರೆ ಅನಿಸು. ಪ್ರಪಂಚದಲ್ಲಿ ಒಂದದ ಒಂದಿಲ್ಲ, ಆದರೆ ನನ್ನ ಪ್ರಪಂಚದಲ್ಲಿ ಸದ್ಗುರುಗಳು ಮಾತ್ರ ಬೇಕು ಅಂತ ಅನಿಸು. ಒಂದು ಕಡೆ ಕಬೀರ್ ಹೇಳಿದ್ದಾರೆ, ಸರ್ ಕಟೆ ತು ಗುರು ಮಿಲ ಫಿರ್ ಭಿ ಸಸ್ತಾ ಪಡ. ನಾವು ರುಂಡ ಕತ್ತರಿಸ್ಕೊಟ್ರೆ ಗುರು ಸಿಗ್ತಿದ್ದ ಅಂದ್ರೆ ಆದರೂ ಸೋವಿ ಒಳಗೆ ಸಿಕ್ಕ ಅಂತ ತಿಳ್ಕೊಬೇಕು. ಎಷ್ಟು ಮಹತ್ವದ ನೋಡ್ರಿ, ಅವ್ರಿಗೆ ಮಹತ್ವ ತಿಳಿದವ್ರು ಹೇಳ್ತಾರೆ ಹೆಂಗೆ. ನಾವು ಎಷ್ಟೋ ಪ್ರಪಂಚದೊಳಗೆ ನೋಡ್ತೀವಿ, ಸಮಾಜದೊಳಗೆ ಎಷ್ಟೋ ಜನರನ್ನು ಒಂದು 5-6 ವರ್ಷ ಒಬ್ಬರ ಕಡೆಗೆ ಹೋಗ್ತಾರೆ, ನಮ್ಗೆ ಯಾಕೋ ಅಲ್ಲಿ ಒಟ್ಟು ಸಮಾಧಾನ ಆಗಲಿಲ್ಲರಿ ಅಂತ ಮತ್ತೊಂದು ಕಡೆಗೆ ಹೋಗ್ತಾರೆ. ಅದೆಲ್ಲ ಅಷ್ಟರ ಪೂರ್ತಿಗೆ ಇರ್ತದೇನ್ರಿ, ಈ ಕಂಪ್ನಿ ಬಿಟ್ಟು ಆ ಕಂಪ್ನಿಗೆ ಹೋದ್ವಿ ಅಂದಂಗೇನದು. ಈ ಕಂಪ್ನಿ ಒಳಗೆ ಸ್ವಲ್ಪ ತ್ರಾಸ ಆಗ್ಲಿಕ್ಕತ್ತರಿ, ಅದಕ್ಕೆ ನಾವು ಆ ಕಂಪ್ನಿಗೆ ಹೋದ್ವಿ. ನಮ್ಗೆ ದಿನಾ ಫೋನ್ ಬರ್ತಾವೆ, ನಾನು ಈ ಕಂಪ್ನಿ ಬಿಟ್ಟು ಆ ಕಂಪ್ನಿಗೆ ಹೋಗ್ಬೇಕಂದು ಮಾಡೀನಿ ರೀ, ಹೆಂಗೆ ಮಾಡಲಿ ಅಂತ. ನಾ ಹೇಳಿದೆ, ಹೇಳ್ತಿರ್ತೀನಿ ನಾನು, ಕರ್ಮ ಬದಲು ಮಾಡಿ ಜೀವನದ ಪ್ರಶ್ನೆ ಬಗ್ಗೆ ಹರಿಯಂಗಿಲ್ಲ, ಕರ್ತ ಬದಲಾಗಬೇಕು ಅಂತ. ಕರ್ಮ ಬದಲು ಮಾಡೋದು ಅಂದರೆ ಈ ಕರ್ಮ ಬಿಟ್ಟು ಆ ಕರ್ಮ ಮಾಡು. ಕರ್ತ ಬದಲಾಗೋದು ಅಂದರೆ ಏನು ಅಂದರೆ, ಇವತ್ತು ಯಾವ ನಾನು
ನಾನು ಕರ್ತಾ ಇದ್ದೀನಿ ನಾನು ಕರ್ತಾ ಇದ್ದೀನಿ ಅಂತ ತಿಳ್ಕೊಂಡು ನಾವು ಪ್ರಪಂಚ ಮಾಡ್ತಾ ಇದ್ದೀವು, ಅದೇ ಪ್ರಪಂಚವನ್ನು ನಾನು ಸದ್ಗುರುಗಳ ಕರ್ತಾ ಇದ್ದಾರೆ ಭಗವಂತ ಕರ್ತಾ ಇದ್ದಾನೆ ಅಂತ ಮಾಡೋದಕ್ಕೆ ಕರ್ತ ಬದಲಾಗೋದು ಅಂತ. ನಾನು ಮಾಡಲಿಕ್ಕೆ ಹತ್ತೀನಿ ಅಂದ್ವಿ ಅಂದ್ರೆ ದುಃಖ, ಮೀ ಕರ್ತ ಮಂಜೆ ದುಃಖ ಮಹಾರಾಜ ಹೇಳ್ತಿದ್ರು, ರಾಮ ಕರ್ತ ಮಂಜೆ ಸಮಾಧಾನ. ನಾನು ಕರ್ತ ಅನ್ನೋದನ್ನು ತೆಗೆದು ರಾಮ ಕರ್ತ ಅನ್ನೋದನ್ನು ಹಾಕಿದ್ರೆ ಜೀವನದೊಳಗೆ ಸಮಾಧಾನ ಆಗ್ತದೆ. ಜಬ್ಸೆ ಸುನಾ ಹೈ ಮೌತ್ ಹಿ ಕಾ ನಾಮ್ ಜಿಂದಗಿ, ಸರ್ ಪೆ ಲಪೇಟ್ ಕರ್ ಕಫನ್ ಕೋ ಕಾತಿಲ್ ಕೆ ಖೋಜ್ ಮೇ ಘೂಮ್ ರಹೆ. ಮಹಾರಾಜರು ಹಿಂಗ ಮಾಡಿದ್ರು. ಜಬ್ಸೆ ಸುನಾ ಹೈ ಮೌತ್ ಹಿ ಕಾ ನಾಮ್ ಜಿಂದಗಿ, ಯಾವಾಗ ನಾವು ಸಾಯೋದಕ್ಕೆ ಜೀವನ ಅಂತಾರ ಅಂತ ಕೇಳಿದೀವೋ ಅಂದ್ರೆ ಏನ್ರಿ ಅರ್ಥ ಅಂದ್ರೆ, ದೇಹ ಬುದ್ಧಿಯಿಂದ ಸತ್ತು ಆತ್ಮಬುದ್ಧಿಯಿಂದ ಇರೋದಕ್ಕೆ, ದೇಹ ಭಾವದಿಂದ ಸತ್ತು ಆತ್ಮಭಾವದಿಂದ ಇರೋದಕ್ಕೆ ಜೀವನ ಅಂತ ಯಾವಾಗ ಅಂತಾರ ಅಂತ ಯಾವಾಗ ಕೇಳಿದ್ವಿ. ಸರ್ಪೆ ಲಪೇಟ್ಕರ್ ಕಫನ್ ಕೋ, ಕಫನ್ ಅಂದ್ರೆ ಹೆಣಕ್ ಸುತ್ತೋ ಬಟ್ಟಿ, ಅದನ್ನು ತಲೆಗೆ ಸುತ್ತಿಕೊಂಡು ಕಾತಿಲ್ಕೆ ಖೋಜ್ ಮೇ ಘೂಮ್ ರಹೆ, ಖೂನ್ ಮಾಡೋರ್ನ ಹುಡುಕ್ಲಿಕ್ಕೆ ಹತ್ತೀವಿ ನಾವು, ಮರ್ಡರ್ ಮಾಡೋರ್ನ ಹುಡುಕ್ಲಿಕ್ಕೆ ಹತ್ತೀವಿ. ಓ ಗುರು ಗುರು ನಹೀ ಹೈ ಜೋ ಶಿಷ್ಯ ಕಾ ಖೂನ್ ನಹೀ ಕರ್ತಾ ಹೈ, ಓ ಗುರು ಗುರು ಅಲ್ಲ ಅಂತ ಯಾವ ಶಿಷ್ಯನ ಖೂನ್ ಮಾಡಂಗಿಲ್ಲೋ. ಆದ್ರಿಂದ ತುಕಾಮಾಯಿಗಳ ಹತ್ರ ಮಹಾರಾಜರು ಹೋದ ಕೂಡಲೇ ಮೊದಲನೇ ಸಂಭಾಷಣೆ ಏನಾಯಿತು ಅಂದ್ರೆ, ತುಕಾಮಾಯಿಗಳ ಕೈಯಾಗಿ ಒಂದು ಕಬ್ಬು ಹಿಡ್ಕೊಂಡು ಬರಲಿ, ವಿಲಕ್ಷಣ ವಿಚಿತ್ರ ಮನುಷ್ಯ ಆಯಿತು. ನಾವು ನೀವು ಕಲ್ಪನಾ ಮಾಡಲಿಕ್ಕೆ ಶಕ್ಯ ಇಲ್ಲರಿ, ನಮ್ಮ ನಮ್ಮ ಅಂತಸ್ಥ ಬೇರೆ, ನಮ್ಮ ಭೂಮಿಕಾನ ಬೇರೆ, ನಮ್ಮ ಬುದ್ಧಿಯ ಮಟ್ಟನ ಬೇರೆ. ನಾವು ಬಹಳ ಅಂದ್ರೆ ಬಹಳ ಸಾಮಾನ್ಯ ಭೂಮಿಯ ಬುದ್ಧಿಯ ಮಟ್ಟದೊಳಗೆ ಜೀವನ ಬಾಳ್ತಾ ಇದ್ವಿ, ಅವ್ರದ್ದು ಬಹಳ ಉನ್ನತ ಮಟ್ಟದಲ್ಲಿ ಅವರಿರ್ತಾ ಇದ್ರು. ಬುದ್ಧಿಗೆ ನಮಗೇನಿಲ್ಲ ಅಂದ್ರೆ ಈ ದೃಶ್ಯವನ್ನು ಬಿಟ್ಟರೆ ಬೇರೆ ಅದಕ್ಕಿಂತಲೂ ಬೇರೆ ಏನಾದರೂ ಅದ ಅನ್ನೋದು ನಮ್ಮ ಬುದ್ಧಿ ಕಲ್ಪನಾನ ಇಲ್ಲ. ಆದರೆ ದೃಶ್ಯದಲ್ಲಿ ಏನೂ ಇಲ್ಲ ಖರೆ, ಏನು ನಿಜವಾಗಿ ಹೇಳಬೇಕು ಅನ್ನು ಇರುವುದೆಲ್ಲ ದೃಶ್ಯದ ಆಚೆಗದ ರೀ. ಆದರೆ ನಾವು ಆ ದೃಶ್ಯದೊಳಗೆ ಮುಣಿಗೆ ಮುಣಿಗೆ ಹೇಳಲಿಕ್ಕೆ ಹತ್ತೀವಿ ಅಷ್ಟು. ದೃಶ್ಯವನ್ನು ಮೀರು ದಾಟಿ ಹೋಗದ ಹೊರತು ಜೀವನ ಇಲ್ಲ. ಅವರೆಲ್ಲ ಹೆಂಗೆ ಅಂದ್ರೆ ಅವ್ರ ದೃಶ್ಯದಲ್ಲಿ ಇರಂಗೇ ಇಲ್ಲರಿ, ನಮ್ಮ ನಿಮ್ಮಂಗ ಸುಮ್ಮನೆ ನೋಡ್ತಿರ್ತೀವಿ ಅಷ್ಟೇ ಅವ್ರನ್ನ ನಾವು ದೇಹದಿಂದ. ಆದರೆ ಅವರ ದೃಶ್ಯದಲ್ಲಿ ಇರಂಗಿಲ್ಲ, ಅವರು ಅಖಂಡವಾಗಿ ಆ ಭಾವ ಅದೃಶ್ಯ ಭಾವ ಅವ್ಯಕ್ತದಲ್ಲಿರ್ತಾರೆ. ಅವನು ತುಕಾಮಾಯಿಗಳದ್ದು ಅದು ಅವಸ್ಥೆ ಇತ್ತು. ಬಾಲಕವತ್ತಿದ್ರು ಅವ್ರು, ಸಣ್ಣ ಹುಡುಗರ್ಗತೆ ಇದ್ರು. ಬಾಲೋನ್ಮತ್ತ ಪಿಶಾಚವತ್ ಅಂತ ಹೇಳ್ತಾರೆ. ಕೆಲವರು ಬಾಲಕರಂಗೆ ಇರ್ತಾರೆ, ಕೆಲವರು ಉನ್ಮತ್ತನಂಗೆ. ಅಕ್ಕಲ್ಕೋಟ್ ಸ್ವಾಮಿಗಳು ಉನ್ಮತ್ತನಂಗಿತ್ತು. ಭಾವು ಸಾಹೇಬರು ಮಹಾರಾಜರ ಶಿಷ್ಯರು. ಮಹಾರಾಜರ ಕಡೆ ಬರೋಕ್ಕಿಂತಲೂ ಮುಂಚೆ ಅಕ್ಕಲ್ಕೋಟ್ ಸ್ವಾಮಿಗಳ ಕಡೆಗೆ ಹೋಗಿದ್ರು. ಜಿಜ್ಞಾಸ ನೋಡ್ರಿ, ಮನುಷ್ಯನಿಗೆ ಜಿಜ್ಞಾಸ ಇತ್ತು ಅಂದ್ರೆ ಹುಡುಕ್ತಾನೆ ಮನುಷ್ಯ. ಆ ಸತ್ಪುರುಷರ ಕಡೆಗೆ ಹೋದ್ವಿ, ಈ ಸತ್ಪುರುಷರ ಕಡೆಗೆ ಹೋದ್ವಿ, ಅದು ತಪ್ಪೇನು ಅಂದ್ರೆ ಅಲ್ಲ. ಅಲ್ರಿ, ಹೆಣ್ಮಕ್ಳು ಎಷ್ಟೋ ಹುಡುಗರಿಗೆ ತೋರಿಸಿದ್ಲೇನ್ರಿ, ಆ ಹುಡುಗಿನ ತೋರಿಸಿದ್ವಿ, ಈ ಹುಡುಗಿನ ತೋರಿಸಿದ್ವಿ, ಕೊನೆಗೆ ಯಾವ ಹುಡುಗನ ಜೊತೆಗೆ ನಿಶ್ಚಯ ಆಗ್ತದೋ ಆಮೇಲೆ ತೋರಿಸೋದು ಮುಗೀತು. ಹೆಂಗೋ ಹಂಗೆ ಆ ಸತ್ಪುರುಷರ ಕಡೆಗೆ ಹೋದ್ವಿ, ಈ ಸತ್ಪುರುಷರ ಕಡೆಗೆ ಹೋದ್ವಿ, ಕೊನೆಗೆ ಯಾವ ಸತ್ಪುರುಷನ ಜೊತೆಗೆ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಮುಗೀತು ತೋರಿಸು, ಹುಡುಕೋದು ಮುಗೀತು ಆಮೇಲೆ ನಿಶ್ಚಯ ಆಗೋ ತನಕ ಹುಡುಕೋದು. ಭಾವು ಸಾಹೇಬರು ಹೋಗಿದ್ರು ಅಕ್ಕಲ್ಕೋಟ್ ಸ್ವಾಮಿಗಳ ಕಡೆಗೆ. ಮಹಾರಾಜರು ಎಷ್ಟು ಸತ್ಪುರುಷರ ಕಡೆಗೆ ಹೋದರು, ಅಕ್ಕಲ್ಕೋಟ್ ಸ್ವಾಮಿಗಳ ಕಡೆಗೆ ಹೋದರು, ಅಣ್ಣ ಬುವ ಅಂತ ಒಬ್ಬರು ಮಿರಜ್ದಲ್ಲಿದ್ರು ಅವ್ರ ಕಡೆಗೆ ಹೋದರು. ನನಗೆ ಆಶ್ಚರ್ಯ ಆಗ್ತಿಲ್ಲ ಏನು ಅಂದ್ರೆ, 12 ವರ್ಷದ ಹುಡುಗನಿಗೆ ಮನಿ ಮಾರು ತಾಯಿ ತಂದೆ ಪ್ರಪಂಚ ಮಿತ್ರರು ಬಾಂಧವರು ಎಲ್ಲರನ್ನು ಬಿಟ್ಟು ಹಂಗೆ ಮನಿ ಬಿಟ್ಟು ಹೋಗ್ಬೇಕಂತ ಹೆಂಗೆ ಅನ್ನಿಸ್ತೀವಿ. ಅಷ್ಟೆಲ್ಲ ಅವರಿಗೆ ಅಷ್ಟು ತಿರುಕೋತ ಹೋಗೋದೇನು ಸ ಆವಾಗಿನ ಕಾಲದಲ್ಲಿ, ಗುಡ್ಡ ಅರಣ್ಯ ಅದು ಇದು ಬೆಟ್ಟ ತಿರುಕೋತ ಹೋದರು. ಮುಂಚೆ ಸಾಂಗ್ಲಿ ಹತ್ರ ಒಬ್ಬ ಹೆಣ್ಮಗಳು ಭೇಟಿ ಅದು, ಅಲ್ಲಿಂದ ಮಿರಾಜ್ಗೆ ಹೋದ್ರು ಅಣ್ಣ ಬುವ ಅನ್ನೋನು, ಅವರು ವಿಲಕ್ಷಣ ಯಾವಾಗ ನಗ್ನ ಇರ್ತಿದ್ರು. ರಾಧಾಬಾಯಿ ಅಂತ ಸಾಂಗ್ಲಿ ಹತ್ರ ಹೋಗಿದ್ರು, ಅಲ್ಲಿಂದ ಅಕ್ಕಲ್ಕೋಟ್ ಸ್ವಾಮಿಗಳ ಕಡೆಗೆ ಹೋದರು.
ಯಾರ ಕಡೆಗೆ ಹೋದರೂ ಅವರೆಲ್ಲ ಏನಂತಿದ್ರು ಅಂದ್ರೆ, ಮಗು ನಾನು ನಿನ್ನ ಗುರು ಅಲ್ಪ, ನಿನ್ನ ಗುರು ಬೇರೆ ಇದ್ದಾರೆ ಹೋಗು. ಅಕ್ಕಲಕೋಟ್ ಸ್ವಾಮಿಗಳಿಂದ ಹುಮ್ನಾಬಾದ್ ಮಾಣಿಕ್ ಪ್ರಭುಗಳ ಕಡೆಗೆ ಹೋದರು, ಅಲ್ಲಿಂದ ಕಾಶಿಯೊಳಗೆ ತೈಲಂಗ ಸ್ವಾಮಿಗಳ ಕಡೆಗೆ ಹೋದರು, ಗಿರ್ನಾರ ಪರ್ವತದಲ್ಲಿ ಮಹಾನ್ ಮಹಾನ್ ಯೋಗಿಗಳನ್ನ ಭೇಟಿ ಆದರು, ಎಲ್ಲರದು ಇದೆ ಉತ್ತಮ. ರಾಮಕೃಷ್ಣ ಪರಮಹಂಸರ ಹತ್ತಿರ ಹೋದರು, ಆವಾಗ ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದಿಂದ ದಕ್ಷಿಣೇಶ್ವರಕ್ಕೆ ಬರಲಿಕ್ಕೆ ಹತ್ತಿದ್ರು. ಇವರು ದಕ್ಷಿಣೇಶ್ವರಕ್ಕೆ ಹೋಗಿ ಅಲ್ಲಿ ಇಲ್ಲ ಅಂತ ತಿಳ್ಕೊಂಡು ತಿರುಗಿ ಕಲ್ಕತ್ತಾಕ್ ಹೊಂಟಿದ್ರು, ದಾರಿಯೊಳಗೆ ಭೇಟಿಯಾದ. ಅವ್ರು ಹೇಳಿದರು, ನೀನು ನಿನ್ನನ್ನು ಹೊಡೆದು ಹಾಕು, ನೀನಾಗು ಅಂತ, ನಿನ್ನ ಗುರು ಬೇರೆ ಇದ್ದಾರೆ ಹೋಗು. ಅಲ್ಲಿಂದ ಹೇಳಿಗಾವಕ್ಕೆ ಬಂದ. ಆವಾಗ ಅವರು ಅರ್ಥಾತ್ ತುಕಾಮಾಯಿಗಳು ಹುಚ್ಚು ತುಕ್ಕ್ಯ ಅಂತಿದ್ರು ಅವರಿಗೆ. ಕಲ್ಪನೆ ಮಾಡಿ ನೋಡು, ಯಾರನ್ನು ಸಮಾಜ ಹುಚ್ಚು ಅಂತದು, ಅಂಥವ್ರ ಪಾದದ ಮೇಲೆ ತಾವು ಹಣಿ ಇಟ್ಟು ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿ. 9 ತಿಂಗಳಿದ್ರು ಬರೇ ಮಹಾರಾಜರು ತಮ್ಮ ಸದ್ಗುರುಗಳ ಹತ್ರ, ತಾಯಿ ತಂದೆ ಹೆಸರು ನೆನಪಿಲ್ಲ, ಊರಿನ ಹೆಸರು ನೆನಪಿಲ್ಲ, ತಮ್ಮ ಹೆಸರು ನೆನಪಿಲ್ಲ. ನಾವು ತಾಸಿಗೊಂದು ಫೋನ್ ಮಾಡ್ತಿರ್ತಿದ್ವಿ. ನಾವೊಂದು ವೇಳೆ ಗುರುಗಳ ಕಡೆಗೆ ಇದ್ದರೂ ಸಹಿತ ತಾಸಿಗೊಂದು ಸಲ ಫೋನ್ ಮಾಡೋದು, ಹ್ಞೂ ಆರಾಮಿದ್ದೀನಿ, ನೀವು ನಾವು ಆರಾಮಿದ್ದೀವಿ, ಊಟ ಮಾಡಪ್ಪ, ಹೊತ್ತಿ ಸರಿಯಾಗಿ ಅನ್ನೋರು. ಈ ಗುರುಗಳು ಭಾಳ ಕಾಡ್ಲಿಕ್ಕೆ ಹತ್ಯಾರ, ಮನೆಗೆ ಬಂದ್ಬಿಡಪ್ಪ, ಏನು ಮಾಡ್ತೀಯ ಅವನು ತಗೊಂಡು ನೀನು. ಕಬ್ಬು ಹಿಡ್ಕೊಂಡು ಬರ್ಲಿಕ್ಕೆ ಹತ್ತಿದ್ರು, ಹುಚ್ಚರಂಗೆ ಕಾಣಿಸ್ತಿದ್ರು ರೀ ಅವರು. ಒಂದು ಕಣ ಸುತ್ತಿಕೊಂಡಿರ್ತಿದ್ರು ಟೊಂಕಕ್ಕೆ, ಕೈಯಾಗ ಹಸಿರು ಬಳಿ, ಆಮೇಲೆ ಕೊಳ್ಳಾಗ ಶಂಖದ ಮಾಲಿ, ಯಾವಾಗಲೂ 2 ನಾಯಿ ಮರಿ, ಟಿಟ್ಯ ಮತ್ತು ಗಣೆ ಅಂತಿದ್ರು ಅವು, ಮತ್ತು ಒಂದು ಚಿಲಿಮ್ ಯಾವಾಗಲೂ. ಕುರುಬರ ಹುಡುಗರ ಜೊತೆಗೆ ಆಟ ಆಡಬೇಕು, ಆ ಹುಡುಗರ ಜೊತೆಗೇನೆ ಭಾಕ್ರಿ ಉಳ್ಳಾಗಡ್ಡಿ ತಿನ್ನಬೇಕು, ಎಲ್ಲೋ ಮಲ್ಕೋಬೇಕು, ಎಲ್ಲೋ ಕೂಡಬೇಕು, ಎಲ್ಲೋ ಇಂಥವ್ರು ಏನಂತಾರೆ ಸಮಾಜದಲ್ಲಿ. ಅವ್ರು ಕಬ್ಬು ಹಿಡ್ಕೊಂಡು ಅತ್ಲಾಗಿಂದ ಬರ್ಲಿಕ್ಕೆ ಹತ್ತಿದ್ರು, ಅಡ್ರ ರೋಡ್ ಮಾಡ್ಕೋತ ಮಹಾರಾಜರು ಹೋದರು. ಮಹಾರಾಜರು ಹೋಗಿ ಒಂದು ಸ್ವಲ್ಪ ಹೊತ್ತು ಹುಡುಕಿದ್ರು, ಸಿಗಲಿಲ್ಲ. ಒಂದು ಸ್ವಸ್ಥ ಕಟ್ಟಿ ಮೇಲೆ ಕೂತರು, ತಾಸುಗಟ್ಟಲೆ ಹುಡುಕಿದ್ರು, ಸಿಗಲಿಲ್ಲ. ಅಷ್ಟೊತ್ತಿಗೆ ಅತ್ಲಾಗಿಂದ ಬಂದರು, ನಾನು ನಿನ್ನ ಕೊಂದು ಹಾಕ್ತೀನಿ ಅಂತಂದು, ನಾನು ನಿಮಗೆ ಜೀವ ಕೊಡ್ತೀನಿ ಅಂತ. ಇದು ಮೊದಲನೇ ಸಂಭಾಷಣೆ ಇದೆ ಅವರು. ನಾವು ಹಿಂಗೆ ಅಂದಿದ್ರು ಪಡ್ಡ ನಾ ಅಂತೂ ಹೊಡೆದು ಬಿಡ್ತೀರಿ ಕಪಾಲಿಗೆ, ಒಂದು ಹಾಕಿ ನಮ್ದು ಇನ್ನು ಮಾತೇನು ಮಾತೇನ್ರಿ, ಇದು ಭಾಷಾ ಏನಿದೆ, ಬಾರಪ್ಪ ಎಷ್ಟು ಯಾವ ಎಲ್ಲಿಂದ ಬಂದಿದ್ದು, ಎಷ್ಟೊತ್ತಾಯ್ತು, ಹಸಿವಾಗಿರ್ಬೋದು, ಊಟ ಮಾಡು, ಇವೆಲ್ಲ ಭಾಷಾ ಬೇಕು ಬೇಡ, ಆ ಮಟ್ಟದ ಭಾಷಾನ ಬೇರೆ ರೀ. ಬರೇ 9 ತಿಂಗಳಿದ್ರು, ತಂದೆ ತಾಯಿ ಹೆಸರು ನೆನಪಿಲ್ಲ, ಊರಿನ ಹೆಸರು ನೆನಪಿಲ್ಲ, ತಮ್ಮ ಹೆಸರು ನೆನಪಿಲ್ಲ. ಬಿಕಾಸ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಓ ಗುರು ಗುರು ನಹೀ ಹೈ ಜೋ ಶಿಷ್ಯ ಕಾ ಖೂನ್ ನಹೀ ಕರ್ತ, ಕೊಂದು ಹಾಕು, ಆ ಗುರು ಕೊಂದು ಹಾಕು, ಗುರುವೇ ಕೊಂದು ಹಾಕದೇ ಇದ್ರೆ ಅವ್ನು ಗುರುನ ಅಲ್ಲ ಇರ್ಕೋದು. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಪ್ರಪಂಚದೊಳಗೆ ನಾವು ಎದುರೊಳಗೆ ಮುಣಿಗೆ ಮುಣಿಗೆ ಹೇಳಲಿಕ್ಕೆ ಹತ್ತೀವು, ಅದೇನು ನಮಗೆ ಖರೆ ವಿಷಯ ಅಲ್ಲರಿ, ಅದು ಅದಕ್ಕಿಂತಲೂ ಬಹಳ ಮ್ಯಾಲೆ ಅದ ರೀ, ಬಹಳ ಮ್ಯಾಲೆ. ನಾನು ಮಹಾರಾಜರ ಚರಿತ್ರೆ ಓದಿದೆ ಮೊದಲೇ ಸಲ 68ನೇ ಇಸ್ವಿಯಲ್ಲಿ, BSc 1 ಓದ್ತಾ ಇದ್ದೆ ಅವಾಗ. ನನಗೆ ಓದೋ ಹವ್ಯಾಸ ಬಹಳ ಇತ್ತು. ನಿಮಗೆ ಇದು ಅನ್ನಿಸ್ಬೋದು, 3-4 ತಿಂಗಳಾತ್ರಿ, 3-4 ತಿಂಗಳಾತು, ಒಂದು ಪುಸ್ತಕ ಮುಟ್ಟಿಲ್ಲ ನಾವು, ಓದೋದು ಬಿಟ್ಬಿಟ್ಟಿನಿ ಪೂರಾ. ಮುಂಜಾನೆ ಎದ್ದೆ ಅಂದ್ರೆ ಜಪಮಾಲಿ ತೊಗೊಂಡೆ ಹೇಳ್ತೀನಿ, ರಾತ್ರಿ ಮಲ್ಕೊಳ್ಳೋ ತನಕನೂ ಜಪಮಾಲಿಕೆ ಆಗಿ ಓದೋದು ಬಿಟ್ಬಿಟ್ವಿ. ಆದರೆ ಆವಾಗ ಎಷ್ಟು ಓದ್ತಿದ್ದೆ ಅಂದರೆ, ಅದೇನೋ ಅಕಸ್ಮಾತ್ ಮಹಾರಾಜ ಚರಿತ್ರೆ ಸಿಕ್ತೀವಿ, ಅದನ್ನ ಓದ್ಲಿಕ್ಕೆ ಹತ್ತೆ. ಒಂದೊಂದು ಪ್ರಕರಣ ಓದಬೇಕು, ಹಿಂಗೆ ಗಾಡಿಗೆ ಆ ಪುಸ್ತಕ ಇಡಬೇಕು, ಅದು ಓದ್ಕೊಡ್ಬೇಕು, ವಿಚಾರ ಮಾಡಬೇಕು. ನಾವು ಯಾವ ಭೂಮಿಕಾದಲ್ಲಿ ಜೀವನ ಬಾಳ್ಲಿಕ್ಕೆ ಹತ್ತೀವಿ, ಅವ್ರು ಯಾವ ಭೂಮಿಕಾದಲ್ಲಿ ಇದ್ದರು, ನಮ್ಮ ಜೀವನಕ್ಕೆ ಏನಾದರೂ ಇಷ್ಟ ಅರ್ಥ ಹೆಂಗೆ? ಕೊನೆಗದು
ಮೂರು ದಿವಸದಲ್ಲಿ ಚರಿತ್ರೆ ಓದಿದೆ. ನನ್ನ ಕಾಲೇಜ್ ಪುಸ್ತಕ ಎಲ್ಲ ಗಂಟು ಕಟ್ಟಿ ಮಾಡಿದಾಗಿಟ್ಟೆ, ಊದಿನ ಕಡ್ಡಿ ಬೆಳಗಿದೆ, ಒಂದು ಜಪ ಮಾಲಿ ತೊಗೊಂಬಂದೆ, 24 ತಾಸು ಜಪ ಮಾಡಲಿಕ್ಕೆ ಕಾಲೇಜಿಗೆ ಹೋಗ್ತಿದ್ದೆ. ಅದು ಹಿಂದಿನ ಸೀಟ್ನಾಗ ಕೂತ್ಕೊಂಡು ಜಪ ಮಾಡ್ತಿದ್ದೆ. ಜೀವನ ದಿಶಾ ಬದಲ ಇದ್ಕೊಳ್ಳ. ನಾ ಯಾಕೆ ಹೇಳಲಿಕ್ಕತ್ತೀನಿ ಅಂದ್ರೆ, ಪ್ರಪಂಚ ನಮ್ಮ ಸರ್ವಸ್ವ ಅಲ್ರಿ. ಆ ಪ್ರಪಂಚಕ್ಕೆ ನಿಜವಾದ ಒಂದು ಸೌಂದರ್ಯ ಆಗಲಿ ಅಥವಾ ಒಂದು ಅದಕ್ಕೊಂದು ವಾಸ್ತವಿಕವಾಗಿರ್ತಕ್ಕಂಥ ಸ್ವರೂಪ ಯಾವಾಗದಂದ್ರೆ, ಆ ಪ್ರಪಂಚದೊಳಗೆ ಭಗವಂತ ಇದ್ರು. ಮೊನ್ನೆ ಯಾರೋ ಹೇಳಿದ್ರು, ನಮ್ಮ ಮನೆ ಗೋಕುಲ್ ಗೋಕುಲ್ ಆಗ್ಯದ ನೋಡ್ರಿ, ಖರೆ ಅದ. ಆದ್ರೆ ಆ ಗೋಕುಲ್ದೊಳಗೆ ಕೃಷ್ಣ ಇದ್ದಿದ್ದಿಲ್ಲ ಅಂದ್ರೆ ಗೋಕುಲ್ ಅನ್ಸೋತೇನ್ರಿ. ಯಾವ ಮನೆ ಒಳಗೆ ಕೃಷ್ಣ ಇಲ್ಲೋ ಆ ಮನೆಗೇನು ಗೋಕುಲ್ ಅಂತಾರೆ. ಹೆಂಗೋ ಹಂಗೆ ನಮ್ಮ ಪ್ರಪಂಚದೊಳಗೆ ಭಗವಂತನ ಅಧಿಷ್ಠಾನ ಇಲ್ಲದೆ ಇದ್ದರೆ ಏನೂ ಅದಕ್ಕೆ ಅರ್ಥ ಇಲ್ಲ. ಸದ್ಗುರುಗಳ ಅಧಿಷ್ಠಾನ ಇಲ್ಲದೆ ಇದ್ರೆ ಅದಕ್ಕೇನೂ ಅರ್ಥ ಇಲ್ಲ. ಅಂದರೆ ಸದ್ಗುರುಗಳ ಅಧಿಷ್ಠಾನ ಅಂದರೆ ಫೋಟೋ ಹಾಕೀವಲ್ರಿ ನಾವು, ಅಲ್ರಿ. ನಮಗೆ ಅನ್ನಿಸ್ಬೇಕು, ಏನು ಅನ್ನಿಸ್ಬೇಕು ಅಂದರೆ, ಇದು ಮಹಾರಾಜರ ಮನೆ ಅದ. ಮಹಾರಾಜರ ಈ ಮನೆ ಯಜಮಾನರಿರುತ್ತಾರೆ. ನಾವೆಲ್ಲರೂ ಮಹಾರಾಜರು ಏನು ಅಂದರೆ ಕುಟುಂಬದವರು ಇರುತ್ತೇವೆ. ಅವರ ನಮ್ಮ ಯಜಮಾನರು. ಸದ್ಗುರುಗಳ ಒಂದು ಅಖಂಡವಾಗಿರ್ತಕ್ಕಂಥ ಅನುಸಂಧಾನ ನಮಗೆ 24 ತಾಸು ಬೇಕು. ಇದನ್ನೆಲ್ಲ ಮಾಡೋದ್ರ ಉದ್ದೇಶ ಏನು? ಮಹಾರಾಜನೊಬ್ಬರು ಕೇಳಿದ್ರು, ರಾಮನವಮಿ ಉತ್ಸವ ಮುಗಿದಿತ್ತು. ಉತ್ಸವ ಮುಗಿದಾಗ ಒಂದು ದಿವಸ ಎಲ್ಲ ಮಾತಾಡ್ಕೋತ ಕೂತಿದ್ರು ಕಟ್ಟಿ ಮೇಲೆ. ಮಹಾರಾಜರು ಕುರ್ಚಿ ಹಾಕ್ಕೊಂಡು ಕೂತಿದ್ರು, ಎಲ್ಲರೂ ಕೂತಿದ್ರು. ಮಹಾರಾಜ ಒಬ್ರು ಕೇಳಿದರು, ಗಣಪತಿರಾವ್ ದಾಮಲೆ ಅಂತ. ಮಹಾರಾಜ್ ಈ 9 ದಿವಸ ಎಲ್ಲರಿಗೂ ಪಾಪ, ಎಷ್ಟು ಮಂದಿಗೆ ಎಷ್ಟು ನಮೂನಿ ಕಷ್ಟ ಆಗ್ತದೆ, ಯಾಕೆ ಮಾಡ್ಬೇಕಿದ್ನ ಅಂತ ಕೇಳಿ. ಮಹಾರಾಜ ಹೇಳಿದ್ರು, ಖರೆ ಅದ, ಎಷ್ಟು ಶ್ರಮ ಆಗ್ತದೆ ಎಲ್ಲರಿಗೂ. ಆದರೆ ಇದ್ರ ಉದ್ದೇಶ ಏನು ಅಂದರೆ, ನಾವು ಪ್ರಾಪಂಚಿಕರು. 24 ತಾಸು ಪ್ರಪಂಚದಲ್ಲಿ, 12 ತಿಂಗಳು ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು. ಪ್ರಪಂಚ ಅಂದ್ಬೇಕು ಅಲ್ಲಿ ಮನೆ, ಅದು ಇದು, ದುಡ್ಡು, ವ್ಯವಹಾರ ಅದೆಲ್ಲ ಇರ್ತದೆ. ಅದರೊಳಗೆ ನಮಗೆ ಭಗವಂತನ ಅನುಸಂಧಾನ ಇಟ್ಟುಕೊಂಡು ಹೋಗ್ಲಿಕ್ಕಾಗಲಿ, ಭಗವಂತನ ಸ್ಮರಣೆ ಆಗಲಿ. ಆದ್ದರಿಂದ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಏನು ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತಂದರೆ, ಏನಾದರೂ ಇಂಥ ಕಾರ್ಯಕ್ರಮಗಳನ್ನು ನಾವು ಜೀವನದಲ್ಲಿ ಹಮ್ಮಿಕೊಳ್ಳಿಕ್ ಬರಬೇಕಲ್ಲ, ಆಚರಿಸ್ಲಿಕ್ಕೆ ಬರಬೇಕು. ಯಾವುದರೊಳಗೆ ನಮಗೆ ನಿರಂತರ ಭಗವಂತನದೇ ಸದ್ಗುರುಗಳದ್ದ ಅನುಸಂಧಾನ ಇಟ್ಟುಕೊಳ್ಳಿಕ್ ಬರುವಂಥ ಯಾವುದೋ ಒಂದು ನಿಮಿತ್ತದಿಂದ ರಾಮನವಮಿ ಉತ್ಸವ ಮಾಡ್ತೀವಿ ಬರೋಬ್ಬರಿ. ಅದು ಎಷ್ಟು ನಾವು ಮನೆಯೊಳಗೆ ಏನಂತೀವಿ, ನನ್ನ ಹುಟ್ಟುಹಬ್ಬ ಅಂತ. ಇವತ್ತು ನನ್ನ ಹುಟ್ಟು ಹಬ್ಬದ ರೀ, ನಾಳೆ ನನ್ನ ಹುಟ್ಟಿದ ಹಬ್ಬದ, ನಾಡ್ದು ನನ್ನ ಹುಟ್ಟಿದ ಹಬ್ಬದ. ಅರ್ಥಾತ್ ಒಂದು ವ್ಯಕ್ತಿಗತ ಜೀವನದಲ್ಲಿರ್ತಕ್ಕಂಥ ಒಂದು ಹುಟ್ಟಿದ ಹಬ್ಬಕ್ಕೆ ನಾವು ಎಷ್ಟು ಮಹತ್ವ ಕೊಟ್ಟು ಅವತ್ತು ಏನಾದರೂ ಚೂರ್ಚಾರ ಮಾಡ್ತಿರ್ತೀವಿ. ಹೆಂಗೋ ಹಂಗೆ ಏನದ ಅಂದರೆ, ಒಂದು ಮನೆ ಹುಟ್ಟಿದ ಹಬ್ಬ. ಆ ಮನೆಗೆಂದು ವಾಸ್ತುಶಾಂತಿ ಆಯಿತು, ಗೃಹ ಪ್ರವೇಶ ಆಯಿತು, ಅವತ್ತು ಆ ಮನೆ ಹುಟ್ಟಿದಂಗೆ ಆಯಿತು. ಆ ಮನೆಯೊಳಗೆ ಇರ್ಲಿಕ್ಕೆ ಹತ್ತಿವಿ ಅಂದ್ರೆ ಆ ಮನೆ ಹುಟ್ಟಿದಂಗೆ ಆಯಿತು. ಆ ಮನೆ ಹುಟ್ಟಿದ ಹಬ್ಬವನ್ನು ಇಷ್ಟೊಂದು ಪ್ರಪಂಚದೊಳಗೆ ಎಲ್ಲ ರೀತಿಯಿಂದಲೂ ಇಷ್ಟೊಂದು ಸದ್ಗುರುಗಳ ಒಂದು ಸಾನ್ನಿಧ್ಯವನ್ನು ಕೊಟ್ಟು ಪ್ರಪಂಚ ಆ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಒಂದು ಪರಮಾರ್ಥದ ಒಂದು ಸಾಧನೆಯಲ್ಲಿ, ಚಿಂತನೆಯಲ್ಲಿ ಅಥವಾ ದಿಶೆಯಲ್ಲಿ ಸದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ತೊಡಗಿಸಿರ್ತಕ್ಕಂಥ ಮನೆ, ಆ ಕುಟುಂಬ ಎಷ್ಟೊಂದು ಏನಿದೆ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಆ ಮನೆ. ಆದ್ದರಿಂದ ಅದರದೊಂದು ಪ್ರತಿ ವರ್ಷವೂ ಅದರ ನೆನಪಿಗಾಗಿ, ಅದರ ಸ್ಮರಣಾರ್ಥವಾಗಿ ಆ ನಿಮಿತ್ತ ಮಾಡಿಕೊಂಡು ನಾವೆಲ್ಲರಿಗೂ ಏನದ ಚೂರ್ಚಾರ, ಏನಾದರೂ ಭಗವಂತನ ಅನುಸಂಧಾನ, ನಾಮಸ್ಮರಣೆ ಮತ್ತು ಏನಾದರೂ ಒಂದು ಭಜನೆ ಇತ್ಯಾದಿಗಳನ್ನು ಮಾಡಿ, ಮುಖ್ಯವಾಗಿ ಸದ್ಗುರುಗಳಿಗೆ ಯಾವುದು ಸೇರ್ತದೋ ಅನ್ನದಾನ, ನಾಮಸ್ಮರಣೆ ಇತ್ಯಾದಿಗಳು ನಡೀಬೇಕು ಅನ್ನುವಂಥ ಕಳಕಳಿಯಿಂದ, ಇದರದ್ದು ವಾಸ್ತುಶಾಂತಿ ಆದಾಗಿಂದ ನಾವು ಏನು ಮಾಡ್ಲಿಕ್ಕತ್ತೀವಿ ಅಂತಂದ್ರೆ, ಇದರದೊಂದು ವಾರ್ಷಿಕ ಉತ್ಸವ, ಹುಟ್ಟಿದ ದಿವಸವನ್ನು ನಾವು ಆಚರಿಸ್ತಾ ಇದ್ದೋ. ನಿಜವಾಗಿಯೂ ಅದು ಆಚರಿಸಬೇಕಾಗಿರ್ತಕ್ಕಂಥ ಇದೇ ಸಂದರ್ಭದಲ್ಲಿ ನಾನು ಹೇಳಿದೆ, ನಮ್ಮೆಲ್ಲರ ಜೀವನದಲ್ಲಿ ಸದ್ಗುರುಗಳ ಸ್ಥಾನ ಏನದನೋ ಬಹಳ ಮಹತ್ವದ. ಆ ಸದ್ಗುರುಗಳು ನಿನ್ನ ನಾನೊಂದು ಸಣ್ಣದೊಂದು ವಿಚಾರ ಓದಿದೆ. ಮಹಾಭಾಗವತರು ಅಲ್ರಿ, ಮತ್ತೆ ಓದಂಗಿಲ್ಲ ಅಂತ ಹೇಳ್ತಿಲ್ಲ, ಓದಿದ್ರಿ ಅಂದ್ರೆ ಪುಸ್ತಕದ ಕರೆಕ್ಷನ್ ಸಲುವಾಗಿ ಓದಿದ್ದು. ಮಹಾಭಾಗವತರು ಬೆಲ್ಸರೆಯವರು ಹೇಳಿರೋ ವಿಚಾರ ಅರ್ಥಾರ್ಥ ಏನು ಅಂದ್ರೆ, ಬೆಲ್ಸರೆಯ ಮಹಾಭಾಗವತರು ಮಹಾರಾಜನ ಕೇಳಿದ, ಮಹಾರಾಜ ಈ ಜನ್ಮದಲ್ಲಿ ನಮಗೆ ಸದ್ಗುರುಗಳು ಸಿಕ್ಕಾರ, ಹಂಗಂದ್ರೆ ಮುಂದಿನ ಜನ್ಮದಲ್ಲಿ ನಮಗೆ ಸಿಗ್ತಾರೋ ಇಲ್ಲೋ,
ಅಂತಂದಾಗ ಮಹಾರಾಜರು ಹೇಳಿರೋ ವಿಚಾರ ಏನು ಅಂದರೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂತಂದರೆ, ಮಹಾರಾಜರು ಹೇಳಿದರು ಈ ಜನ್ಮದಲ್ಲಿ ನಿಮಗೆ ಅವರೇನದ ಅಂದ್ರೆ ಪ್ರತ್ಯಕ್ಷ ದೇಹಧಾರಿಯಾಗಿ ಸಿಗದೇ ಇದ್ದರೂ ಸಹಿತ ಅವರು ನಿಮ್ಮ ಅಂತಃಕರಣದಲ್ಲಿ ಭಾವರೂಪದಿಂದ ಇದ್ದಾರೆ. ನಿಮ್ಮ ಅಂತಃಕರಣದಲ್ಲಿ ಅವ್ರ ಬಗ್ಗೆ ಒಂದು ಭಾವ ಅದ, ಭಾವನಾ ಅದ, ಭಾವರೂಪದಲ್ಲಿ ಇರ್ತಾರೆ. ಆ ಭಾವರೂಪದಲ್ಲಿ ಅವರು ಮತ್ತು ಅರ್ಥಾರ್ಥ ಏನು ಅಂದರೆ ನಾನಿದ್ದೀನಿ ಅನ್ನುವಂಥ ನಮ್ಮ ಇರುವಿಕೆಯ ಒಂದು ಭಾವ, ನಮ್ಮ ಇರುವಿಕೆಯ ಭಾವ, ಸದ್ಗುರುಗಳ ಇರುವಿಕೆಯ ಭಾವ, ಇವೆರಡೂ ಭಾವಗಳೇನು ಅಂದರೆ ಜನ್ಮ ಜನ್ಮಕ್ಕೂ ನಮ್ಮ ಜೊತೆಗೇ ಇರ್ತಾವೆ. ಆದ್ದರಿಂದ ಮುಂದಿನ ಜನ್ಮಕ್ಕೂ ಸಹಿತ ಮಹಾರಾಜರು ಅಥವಾ ನಮ್ಮ ಸದ್ಗುರುಗಳ ಇರುವಿಕೆಯ ಭಾವದಿಂದ ನಮ್ಮ ಅಂತಃಕರಣಗಳು ಇದ್ದೇ ಇರ್ತಾವೆ. ಅವರ ನಮ್ಮನ್ನು ಏನು ಮಾಡ್ತಾರೆ, ಆ ಇರುವಿಕೆಯ ಭಾವದಲ್ಲಿರ್ತಕ್ಕಂಥ ಸದ್ಗುರುಗಳು ನಮ್ಮನ್ನು ಏನು ಮಾಡ್ತಾರೆ ಅಂದರೆ ಪ್ರೇರಣೆ ಮಾಡಿ ನಮ್ಮನ್ನು ಸರಿಯಾಗಿರ್ತಕ್ಕಂಥ ಮಾರ್ಗಕ್ಕೆ ತೊಗೊಂಡು ಹೋಗ್ತಾರೆ. ಮುಂದಿನ ಜನ್ಮದಲ್ಲಿ ಆದರೂ ಸಹಿತ ನಾವು ಆ ಅಂತಃಕರಣದಲ್ಲಿರ್ತಕ್ಕಂಥ ಸದ್ಗುರುಗಳ ಇರುವಿಕೆಯ ಭಾವ ಏನು ನಮ್ಮ ಅಂತಃಕರಣದಾಗ ಇರ್ತದನೋ ಅದರ ಒಂದು ಅದರದೊಂದು ಪ್ರಚೋದನೆ ಆಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಸದ್ಗುರುಗಳ ಕಡೆಗೆ ಹೋಗ್ತೀವಿ, ಮಹಾರಾಜರ ಕಡೆಗೆ ಹೋಗ್ತೀವಿ ಅಂತ. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತ ನಾನು ಭಾವು ಸಾಹೇಬ್ರದ್ದು ಹೇಳಲಿಕ್ಕೆ ಹತ್ತಿದ್ದೆ. ಭಾವು ಸಾಹೇಬರಿಗೆ ಅಕ್ಕಲಕೋಟ್ ಸ್ವಾಮಿಗಳ ಕಡೆಗೆ ಹೋಗಿದ್ದರು. ಮೊದಲೇ ಮಾತು ಏನಂದರು ಅಂದರೆ ನಮಸ್ಕಾರ ಮಾಡಿದ ಕೂಡಲೇ ಹಿಸಾಬ್ದೆ ಹಿಸಾಬ್ದೆ ಅಂದರು. ಇವ್ರಿಗೆ ಗಾಬರಿ ಆದರು, ಎದ್ರ ಲೆಕ್ಕ ಕೊಡ್ಬೇಕು ತಿಳಿಲಿಲ್ಲ ಇವ್ರಿಗೆ. ಆಮೇಲೆ ಸುಮ್ಮನೆ ಕೂತರು, ಅದೇನದು ಅಂದ್ಕೆ, ಅದು ಕಲಸಾಕರಿ ಇಟ್ಟಿತ್ತಲ್ಲಿ ಕಲಸಾಕರಿ ಅಂದರು. ಅದಕ್ಕೇನು ಹತ್ಯಾವ ಅಂದ್ರು, ಕಟ್ಟಿರ್ ಬಿ ಹತ್ಯಾವ, ನೀನು ಹಂಗೆ ಅಂಟಿಗೋ ಗುರುಗಳಿಗೆ ಸದ್ಗುರು, ನೀನು ಹಂಗೆ ಸದ್ಗುರುಗಳಿಗೆ ಅಂಟಿಗೋ ಅಂತ ನಿನ್ನ ಕಲ್ಯಾಣ ಆಗ್ತದೆ. ಅರ್ಥಾತ್ ಏನು ಅಂದ್ರೆ ಅಕ್ಕಲಕೋಟ್ ಸ್ವಾಮಿಗಳಿಗೂ ಸಹಿತ ಎಷ್ಟೊಂದು ಸದ್ಗುರುಗಳಿಗೆ ಶಿಷ್ಯ ಅಂಟಿಗೋಬೇಕು ಅನ್ನೋ ಕಳಕಳಿ ಇತ್ತು ನೋಡ್ರಿ. ಮುಂದೆ ಮಹಾರಾಜರಿಗೆ ಅವ್ರು ಹೆಂಗೆ ಅಂಟಿಕೊಂಡ್ರು ಅನ್ನೋದನ್ನು ನಿಮಗೆ ಕಲ್ಪನಾ ಅದ ಇರ್ಕೊಳ್ಳಿ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ನಮ್ಮೆಲ್ಲರ ಪ್ರಪಂಚದಲ್ಲಿ ಸದ್ಗುರುಗಳ ಸ್ಥಾನ ಏನದನು ಬಹಳ ಅಂದ್ರೆ ಬಹಳ ಮಹತ್ವದ್ದು. ಅಂಥ ಒಂದು ಸದ್ಗುರುಗಳ ಒಂದು ಅರ್ಥಾತ್ ಪರಮ ಶಿಷ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಮಹಾರಾಜರು ನಮಗೆಲ್ಲರಿಗೂ ಆದರ್ಶ ರೀ. ನಾನು ಮೊನ್ನೆ ಒಂದು ಕಡೆಗೆ ನೌಭಾಗದಲ್ಲಿ ಮೂರು ದಿವಸ ಪ್ರವಚನ ಬ್ರಹ್ಮಾನಂದರ ಬಗ್ಗೆನೇ ಮರಾಠಿಯಲ್ಲಿ ಹೇಳಿದೆ. ಅರ್ಥಾತ್ ಏನು ಅಂತಂದರೆ ಮೊದಲೇ ಅವ್ರು 14 ವರ್ಷ ಅತ್ಯಂತ ಏನಿದ್ರು ಅಂದರೆ ಉಡಾಳ ಹುಡುಗ, ಊರಾಗ ಬರೇ ಹಲ್ದೆ ಹಾಕೋತ ಅಡ್ಡಾಡು, ಅನಂತ ಅಂತ ಹೆಸರು ಊರಾಗೆಲ್ಲರೂ ಅಂತ್ಯ ಅಂತಿರಬೇಕು. 14ನೇ ವರ್ಷ ರೆವಲ್ಯೂಷನ್ ಅಂತ ಊರಾಗೆಲ್ಲರೂ ಬೈದು ಹಾಕಬೇಕು, ಬೈಸ್ಕೋಬೇಕು ರೀ ಎಲ್ಲರೂ ಒಂದ್ಸಲ ಭಾಳ ಜೀವನದಾಗ ಬೈದು ಏನು ಅನ್ಸ ಆಗಬೇಕು ನಮ್ಮ ಜೀವನದೊಳಗೆ ಏನೋ ಒಂದು ಕ್ರಾಂತಿ ಆಗಬೇಕು. ಬೈಸ್ಕೊಳಿಕ್ಕೆ ಆಗಲ್ದ ಎಷ್ಟು ಮಂದಿ ನಮ್ಮ ಜೀವನದಾಗೂ ಹಂಗಾಗಿ. ಅರ್ಥಾತ್ ಏನು ಅಂದರೆ ಕೊನೆಗೆ ಅವನು ಆ ಬನಶಂಕರಿ ಹೊಂಡದೊಳಗೆ ಬೀಳಲಿಕ್ಕೆ ಹೋದರು, ಬನಶಂಕರಿನ ಸಂರಕ್ಷಣೆ ಮಾಡಿದ್ಲು, ಮೆಣಸಿಗೆ ಹೋಗಲಿಕ್ಕೆ ಹೇಳಿದರು. 3 ವರ್ಷದೊಳಗೆ ಸಂಪೂರ್ಣ ಋಗ್ವೇದ ಅಧ್ಯಯನ. ಒಂದು ಸಲ ಅದಕ್ಕೆ ಮಹಾರಾಜ ಹೇಳ್ತಿದ್ರು, ಮೊದಲೇಕ್ಕೆ ನಿಷ್ಠಾ, ನಮಗೆ ಆ ನಿಷ್ಠಾ ಬೇಕು, ನಾನು ಓದಬೇಕು ಅನ್ನೋ ನಿಷ್ಠಾ ಬಂತು ಅವರಲ್ಲಿ. ಹಂಗೆ ನಮಗೆ ಏನದ ಅಂದರೆ ನಾಮಸ್ಮರಣೆ ಮಾಡಬೇಕು ಅನ್ನೋ ನಿಷ್ಠಾ, ನಾವು ಸದ್ಗುರುಗಳಿಗೆ ಶರಣ ಹೋಗಬೇಕನ್ನೋ ನಿಷ್ಠಾ. ಆಮೇಲೆ ಓದಿದ ಬಳಕ್ಕೆ ಇನ್ನೂ ಸಮಾಧಾನ ಆಗಲಿಲ್ಲ ಅಷ್ಟರಿಂದ. ಆಮೇಲೆ ಮತ್ತೊಂದು ಧ್ಯೇಯ ನಿಶ್ಚಿತ ಮಾಡಿದರು, ಶಾಸ್ತ್ರ ಓದಬೇಕು. ಆಮೇಲೆ ಮುಳುಗುಂದಕ್ಕೆ ಬಂದರು, ಸಂಪೂರ್ಣ ಶಾಸ್ತ್ರ ಅಧ್ಯಯನ ಮಾಡಿದರು, ನ್ಯಾಯ ವೇದಾಂತ ವ್ಯಾಕರಣ ಮೀಮಾಂಸಾ ಅಲಂಕಾರ ಇತ್ಯಾದಿ 6-7 ವರ್ಷದಲ್ಲಿ ಶಾಸ್ತ್ರಗಳನ್ನು ಓದಿದರು, ಸಮಾಧಾನ ಆಗಲಿಲ್ಲ. ಆಮೇಲೆ ಮುಂದೆ ಮತ್ತೊಂದು ಧ್ಯೇಯ ನಿಶ್ಚಿತ ಮಾಡಿದರು, ತನ್ನ ಮನೆಯೊಳಗೆ ಮದುವೆ ಮಾಡಿಕೊ ಅಂದರು. ಅಷ್ಟೊತ್ತಿಗೆ ಅವರು ಶ್ವೇತಕುಷ್ಠ ಬಿಳುಪು ಹತ್ತಿದ್ರು, ಅಂದ ಕೂಡಲೇ ಅದನ್ನು ನೆವ ಮಾಡಿ ಮದುವೆ ಮಾಡಿಕೊಳ್ಳೋದು ವರ್ಜಿ ಮಾಡಿದರು. ಕಪ್ಪದ ಗುಡ್ಡದಾಗಿದ್ದು ಸಾಧನ ಜಪ ಮಾಡಿದರು, ನಾಮಸ್ಮರಣೆ ಮಾಡಿದರು. ವೆಂಕಟಾಪುರದಾಗಿದ್ದು ನಾಮಸ್ಮರಣೆ ಮಾಡಿದರು, ಲಕ್ಷ್ಮೀ ವೆಂಕಟೇಶನ ಆದೇಶ. ಸದ್ಗುರುಗಳ ಕೃಪ ಆಗದ ಹೊರತು ಸಮಾಧಾನ ಇಲ್ಪ, ನೀನು ಸದ್ಗುರುಗಳು ಶೋಧ ಮಾಡು, ಉತ್ತರ ಭಾರತ ನಿಮ್ಗೆ ಸದ್ಗುರುಗಳು ಸಿಗ್ತಾರೆ. ಬಸ್ ಧ್ಯೇಯ ನಿಶ್ಚಿತ ಆಗ್ತದೆ. ನಮ್ಮೂ ನಿಶ್ಚಿತ ಆಗ್ತವ್ರು ಏನು ಅಂದ್ರೆ ಮನೆ ಕಟ್ಟಿದ್ವಿ, ಮನೆ ಕಟ್ಟಿದವಾಗ ಮತ್ತೆ ಮನಸ್ಸಿನಾಗ ಸಮಾಧಾನ ಉಳಿಯಂಗೆ. ನಿನ್ನ ನನಗೆ ಅದ ಅನ್ನಿಸ್ತೀವಿ. ಲೌಕಿಕ ಧ್ಯೇಯಗಳಲ್ಲಿ ಆಧ್ಯಾತ್ಮಿಕ ಧ್ಯೇಯಗಳಲ್ಲಿ ವ್ಯತ್ಯಾಸ ಏನಿರ್ತದೆ ಅಂತ, ಲೌಕಿಕ ಧ್ಯೇಯಗಳನ್ನು ನಾವು 10 ಸಲ ಬಿಟ್ಟು 20 ಸಲ ಪೂರ್ಣ ಮಾಡಿಕೊಂಡ್ರೂ ಮನಸ್ಸಿಗೆ ಸಮಾಧಾನ ಆಗ್ಬೋದಿಲ್ಲ. ಮತ್ತೊಂದು ಮಾಡಬೇಕು, ಅದರ ಸಮಾಧಾನ ಆಗಲಿಲ್ಲ, ಮತ್ತೊಂದು ಮಾಡಬೇಕು, ಮತ್ತೇನಾದರೂ ಮಾಡಬೇಕು. ಆದರೆ ಆಧ್ಯಾತ್ಮಿಕ ಧ್ಯೇಯದಲ್ಲಿ ಏನಿದೆ ಅಂದರೆ ಒಂದು ಸಲ ನಾವು ಉದಾತ್ತವಾಗಿರೋ ಧ್ಯೇಯವನ್ನು ಕಣ್ಮುಂದೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಭಗವಂತನ ದರ್ಶನ ಮಾಡ್ಕೋಬೇಕು ಅನ್ನೋ ಧ್ಯೇಯವನ್ನು ನಾವು ಕಣ್ಮುಂದಿಟ್ಟುಕೊಂಡು ಅದಕ್ಕಾಗಿ ಆಯುಷ್ಯ ತುಂಬ ನಾವು ಸಂಘರ್ಷ ಮಾಡಿನೂ ನಮಗೆ ಅದರೊಳಗೆ ಸರಿಯಾದ ಪ್ರಗತಿ ಆಗಲಿಲ್ಲ ಅಂದರೂ ಸಹಿತ ಒಂದು ಸಮಾಧಾನ ಇರ್ತದೆ.
ಮಹಾರಾಜ ಅದನ್ನ ಒಂದು ಉದಾತ್ತವಾದ ಧ್ಯೇಯವನ್ನು ಕಣ್ಣು ಮುಂದಿಟ್ಟುಕೊಂಡು ಅದಕ್ಕಾಗಿ ಆಯುಷ್ಯ ಇಲ್ಲ, ಆಯುಷ್ಯ ತುಂಬ ಸಂಘರ್ಷ ಮಾಡಿದ್ರೂ ನಾವು ಪಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೂ ಒಂದು ಸಮಾಧಾನ ಇತ್ತು. ಅದ ಏನದ ಅಂದರೆ ಪ್ರಪಂಚದೊಳಗೆ ಇನ್ನು 18 ಧ್ಯೇಯಗಳನ್ನು ನಮ್ಮ ಕಣ್ಣು ಮುಂದಿಟ್ಕೊಂಡು 18 ಸಲ ಪಡ್ಕೊಂಡ್ರೂ ಸಮಾಧಾನ ಆಗುವುದಿಲ್ಲ. ಆದ್ದರಿಂದ ಅನಂತ ಶಾಸ್ತ್ರಿಗಳಾದರೆ, ಅನಂತ ಭಟ್ರಾದರು, ಅನಂತ ಶಾಸ್ತ್ರಿಗಳಾದರು, ಆಮೇಲೆ ಉತ್ತರ ಭಾರತ ಎಲ್ಲ ಡಬ್ ಹಾಕಿದರು, ಕೊನೆಗೆ ಇಂದೂರಿನಲ್ಲಿ ಮಹಾರಾಜರು ಸಿಕ್ಕರು, ಮಹಾರಾಜರಿಗೆ ಶರಣು ಹೋದರು. ನನಗೆ ಆಶ್ಚರ್ಯ ಅನ್ನಿಸ್ತದೆ, ಸದ್ಗುರುಗಳಿಗೆ ಶರಣು ಹೋಗಿ ಬರೇ 9 ನಾಮಸ್ಮರಣೆ ಮಾಡಿದ್ರು. ಹೆಂಗೆ ಮಾಡಿರ್ಬೋದು ನೋಡ್ರಿ. ಈಗ ನಮಗೆ ಅಕಸ್ಮಾತ್ ಯಾರಾದರೂ ಹೇಳಿದರು, ನಿಮ್ಮ ಕೈ ನೋಡೋಣ್ರಿ ಅಂತ ಕೈ ನೋಡಿದರು ಹೇಳಿದರು, ಬಹುಶಃ ನಾಳೆ ಮುಂಜಾನೆ ಸೂರ್ಯೋದಯಕ್ಕೆ ನೀವು ಸಾಯಬಹುದ್ರಿ, ಅಷ್ಟರಾಗ ಏನಾದರೂ ಉದ್ಧಾರದ್ದು ವಿಚಾರ ಮಾಡಿರಿ ಅಂತ ಹೇಳಿದರೆ ನಾವು ಹೆಂಗೆ ಮಾಡ್ತೀವಿ ರೀ? ಏನು ನೀರು ಕುಡಿತೀವಿ, ಏನು ಅನ್ನ ಊಟ ಮಾಡ್ತೀವಿ, ಏನು ಪ್ರಪಂಚದ ವಿಷಯಗಳಲ್ಲಿ ಆಸಕ್ತಿ ಆಗ್ತದೇ? ಎದೆಯದಕ್ಕೆ ಎದೆ ಯಾರು ಮಾತಾಡಿಸಿದ್ರು ಸಹಿತ ಮಾತಾಡಬಾರ್ದು ಅನ್ನಿಸ್ತು. ಹೆಂಗೋ ಹಂಗೇನದ ಅಂದ್ರೆ 9 ಅಖಂಡ ನಾಮಸ್ಮರಣೆ ಮಾಡಿ ಮಹಾರಾಜರ ಅನುಗ್ರಹ ಆಯಿತು. ಬ್ರಹ್ಮಜ್ಞಾನ ಆಯಿತು, ಬ್ರಹ್ಮಾನಂದ ಅಂತ ಹೆಸರಿಟ್ರು. ಮಹಾರಾಜರು ಹೇಳಿದರು ಕರ್ನಾಟಕದಲ್ಲಿ ನಾಮ ಪ್ರಸಾರ ಮಾಡಿರಿ ಅಂತ. ಮಹಾರಾಜರಿಗೆ ಎಷ್ಟು ಸಮಾಧಾನ ಆಯ್ತು ರೀ. ಒಬ್ಬ ಭಾಳ ಅತ್ಯಂತ ದೊಡ್ಡ ಶ್ರೀಮಂತ ಇದ್ದಾನೆ, ಕೋಟ್ಯಾಧೀಶ ಮನುಷ್ಯ ಇದ್ದ, ಅವನಿಗೊಬ್ಬ ಮಗ, ಅರ್ಥಾತ್ ಏನು ತನ್ನ ಐಶ್ವರ್ಯವನ್ನು ಮುಂದೆ ವ್ಯವಸ್ಥಿತವಾಗಿ ನೋಡಿಕೊಂಡು ಹೋಗ್ತಕ್ಕಂಥ ಮಗ ಇದ್ದ ಅಂದ್ರೆ ಆ ತಂದಿಗೆ ಎಷ್ಟು ಸಂತೋಷ ಆಗ್ತದನು. ಅದಕ್ಕಿಂತಲೂ 1000 ಪಟ್ಟು ಸಂತೋಷ ಯಾರಿಗೆ ಆಗ್ತದೆ ಅಂದ್ರೆ ಆ ಗುರುಗಳಿಗೆ ಆಗ್ತದೆ. ಅಂಥ ಯೋಗ್ಯ ಶಿಷ್ಯ ಭೇಟಿ ಆದ ಅಂದರೆ ಗುರುಗಳಿಗೆ ಆಗ್ತದೆ. ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರು ನೋಡಿದ ಕೂಡಲೇ ಅವರಿಗೆ ಮನಸ್ಸಿಗೆ ಸಮಾಧಾನ. ಅವರಂದರು ನಾನು ಮಾಡಿರ್ತಕ್ಕಂಥ ಸಾಧನೆ ತಪಶ್ಚರ್ಯ ಅದೆಲ್ಲ ಏನಾಯಿತು ಅಂದ್ರೆ ಸಾರ್ಥಕ ಆಯ್ತು. ಎಷ್ಟರೇ ಬಡ್ಕೋತಿದ್ದರು ವಿವೇಕಾನಂದರ ಸಲುವಾಗಿ. ಒಂದು ದಿವಸ ಬರ್ಲಿಕ್ಕೆ ತಡ ಆದರೆ ಕಲ್ಕತ್ತಾಕ್ಕೆ ಹೋಗಿಬಿಡ್ತಿದ್ರು. ಯಾರಾದರೂ ಎಲ್ಲಿಯಾದರೂ ಒಂದು ಭಜನೆ ಒಳಗೆ ಕೂತಿದ್ರು ಹೋಗಿ ಗಟ್ಟಿ ಹಿಡ್ಕೋಬೇಕು. ವಿವೇಕಾನಂದರು ಹೇಳಬೇಕು, ಇನ್ನೂ ಸನ್ಯಾಸ ಆಗಿದ್ದಿಲ್ಲ ನರೇಂದ್ರ ಹೇಳಬೇಕು, ನೀವು ಹಿಂಗ್ಯಾಕೆ ಮಾಡ್ತೀರಿ, ಇಷ್ಟು ದೊಡ್ಡವರು ನೀವು, ಅರ್ಥಾತ್ ನೀವು ಹಿಂಗೆಲ್ಲ ಮಾಡಬಾರ್ದು, ಸಣ್ಣ ಹುಡುಗ ನಾನು, ನನಗ್ಯಾಕೆ ಹಿಂಗೆ ಮಾಡ್ತೀರಿ, ನನಗೆ ಗೊತ್ತಪ್ಪ ಅದು ಏನಾಗ್ತದೆ. ಹೆಂಗೋ ಹಂಗೆ ಬ್ರಹ್ಮಾನಂದ ನೋಡಿದ ಕೂಡಲೇ ಮಹಾರಾಜರಿಗೆ ಅಷ್ಟು ಅಂತ ಕಡೆ ತುಂಬಿ ಬರ್ತದೆ. ಅವ್ರಿಗೆ ಅನ್ನಿಸ್ತೀವಿ ನಾನು ಯಾವ ಕಾರ್ಯ ಮಾಡಬೇಕಾಗಿದೋ ಆ ಕಾರ್ಯವನ್ನು ಅತ್ಯಂತ ಸಮೃದ್ಧವಾಗಿ ಸಂಪನ್ನವಾಗಿ ಅತ್ಯಂತ ಏನು ಅಂದರೆ ಸುಂದರವಾಗಿ ನಿರ್ವಹಿಸ್ತಕ್ಕಂಥ ಒಂದು ಶಿಷ್ಯ ಭೇಟಿಯಾದ ಅನ್ನಿಸ್ತು. ಕರ್ನಾಟಕದಲ್ಲಿ ಆ ಕಾರ್ಯವನ್ನು ಬ್ರಹ್ಮಾನಂದ ಮಹಾರಾಜರು ಮಾಡಿದರು. ಇಲ್ಲದೇ ಇದ್ದರೆ ನಮ್ಮ ಕರ್ನಾಟಕದವರಿಗೆ ಮಹಾರಾಜರ ಒಂದು ವಿಚಾರ, ಅವ್ರ ತತ್ವಜ್ಞಾನ, ಅವರ ಸಾಧನೆ, ಅವರ ಒಂದು ವ್ಯಕ್ತಿತ್ವ ನಮಗೆ ಬಂದು ಮುಟ್ಟೋದು ಬಹಳ ಕಠಿಣ. ನಿನ್ನ ನಾನು ಬೆಳೆಸದೆ ಅವರು ಬರೆದಿರೋದ್ರದ್ದು ಒಂದು ಟ್ರಾನ್ಸ್ಲೇಷನ್ ಮಾಡಿದೆ, ಅರ್ಥಾತ್ ಬೋಧವಚನ ಒಂದು ಪುಸ್ತಕದೊಳಗೆ ಅದನ್ನು ಪ್ರಸ್ತಾವನೆ ಅಂತ ಹಾಕಿದ್ದೀನಿ. ನಿಮಗೆ ಅಕಸ್ಮಾತ್ ಸಿಕ್ಕರೆ ಓದ್ರೆ ಅದನ್ನು, ಸಾಧಾರಣ ಒಂದು 42 ಪುಟ ಬರೆಸಿದ್ದೀನಿ. ನನಗೆ ಆಶ್ಚರ್ಯ ಆಯ್ತು, ಏನು ಅಂದರೆ ಬೆಳ್ಸದೆ ಅವರು ಮಹಾರಾಜರ ಬಗ್ಗೆ ಏನು ಬರೆದಾರು, ನಾನು ಅಂಥ ಒಂದು ಮಹಾರಾಜರ ಬಗ್ಗೆ ಅವ್ರದೊಂದು ಚಿಂತನೆಯ ಒಂದು ಮಟ್ಟವನ್ನು ನಾನು ಈವರೆಗೂ ಓದಿದ್ದೇ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಅಷ್ಟೊಂದು ಸಮೃದ್ಧವಾಗಿ ಅತ್ಯಂತ ಶ್ರೀಮಂತವಾಗಿ ಮತ್ತು ಅಗದಿ ಉನ್ನತ ಮಟ್ಟದಲ್ಲಿ ಬರೆದಾರು ಮಹಾರಾಜರು. ನಾವು ನಿಜವಾದ ಅರ್ಥದಲ್ಲಿ ತಿಳ್ಕೋಬೇಕು ಅಂದರೆ ಅದನ್ನು ಓದಬೇಕು. ಇದ್ಕೋದ್ರೆ ಬ್ರಹ್ಮಾನಂದ ಮಹಾರಾಜರು, ಮಹಾರಾಜರಿಗೆ ಹೆಂಗರೆ ಹೆಂಗಿರಬೇಕು ಶಿಷ್ಯ ಅಂತಂದರೆ ಮಹಾರಾಜರು ಹೇಳ್ತಿದ್ರು, ಆ ಗುರುಗಳ ಮಗ್ಗಲ್ದಾಗ ಅವ್ರ ಫೋಟೋ ಇಟ್ಟರು, ವಾ ಗುರು ವಾ ಶಿಷ್ಯ ಅನ್ನೋ ಹಂಗಿರ್ಬೇಕು. ನಮ್ಮಂತ ಅವ್ರ ಫೋಟೋ ಇಟ್ಟರು ತೆಗೆದು ಹೋಗಿರಿ ಅತ್ಲ ಲಗುನ ಅಂತ. ಅರ್ಥಾತ್ ಏನು ಅಂತಂದ್ರೆ ಅಂಥ ಶಿಷ್ಯ ಮಹಾರಾಜರಿಗೆ ಭೇಟಿ ಆದ ಕೂಡಲೇ ಸಮಾಧಾನ ಆಯ್ತು ಅವರಿಗೆ. ನಮ್ಮ ಭಾಗ್ಯದ ಕರ್ನಾಟಕದ ಭಾಗ್ಯದ ಏನು ಅಂದರೆ ಅಂಥ ಶಿಷ್ಯ ನಮಗೆ ಸಿಕ್ಕರು. ಅವರು ಅಲ್ಲಿಂದ ಸಂಪೂರ್ಣ ಮಹಾರಾಜರ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಅನುಭವಾಮೃತವನ್ನು ತಂದು ನಮಗೆ ಕನ್ನಡ ಭಾಷೆಯ ಒಂದು ಏನು ಅಂದರೆ ಪಾತ್ರೆಯಲ್ಲಿ ಸುರುವಿ ಅದನ್ನು ನಮಗೆ ಕುಡಿಲಿಕ್ಕೆ ಕೊಟ್ಟರು. ನಮ್ಮದು ಭಾಗ್ಯದ ಬ್ರಹ್ಮಾನಂದ ಮಹಾರಾಜರು ನಮ್ಮ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟರು. ಅವ್ರದ್ದು ಕಷ್ಟಪಟ್ಟು ಎರಡು ವರ್ಷ ಚಳಿಜ್ವರ ಅನುಭವಿಸಿದ್ರು. ಅಂಥದ್ರೊಳಗೂ ಗಜೇಂದ್ರಗಢದಲ್ಲಿ ಮಹಾರಾಜರ ಆಜ್ಞೆ ಆಗಿತ್ತು ರಾಮದೇವರು ಪ್ರತಿಷ್ಠಾಪನ ಮಾಡಬೇಕು ಅಂತ. ಅವ್ರು ಕರೀಲಿಕ್ಕೆ ಬಂದರೆ ಚಳಿಯಿಂದ ಎರಡೆರಡು ಕಂಬಳಿ ಹೊತ್ಕೊಂಡು ಗದಗದ ನಡಗಲಿಕ್ಕೆ ಹತ್ತಿದ್ರು. ಆದರೂ ನಾ ಹೆಂಗೆ ಬರಲಿ ಪರಿಸ್ಥಿತಿಯೋ, ನಾ ಎಲ್ಲರೂ ಹಾದಿ ಹೆಣ ಆದಗಿದ್ದೀನಿ,
ನಾ ಹೆಂಗೆ ಬರಲಿ ಪಾಪ ಅವರಿಗೆ ಕೆಟ್ಟ ಕೆಡಕ್ಕೆ ಅನಿಸಿ ಇರಲಿ ಬಿಡ್ರಿ ಗುರುಗಳು, ನಾವು ಅಲ್ಲಿ ಏನಾದರೂ ವ್ಯವಸ್ಥೆ ಮಾಡಿಸ್ತೀವಿ ಅಂತ ಯಾರ್ದಾರು ಕೈಲಿ ಮಾಡಿಸ್ಬಿಡ್ತೀವಿ. ಆವಾಗ ಬ್ರಹ್ಮಾನಂದ ಮಹಾರಾಜರಿಗೆ ಅನಿಸ್ತೀವಿ ನಾವು ಸತ್ರು ಅಡ್ಡಿ ಇಲ್ಲ, ನನ್ನ ಸದ್ಗುರುಗಳ ಒಂದು ಆಜ್ಞೆ ನಾ ಪಾಲಿಸಲಿಲ್ಲ ಅಂತ ಆಗಬಾರ್ದು ಅಂತ ತಿಳ್ಕೊಂಡು ಟಾಂಗ ತಗೊಂಡು ಗದಿಗೆ ಹೋದವು. ಗದಿಗಿನಿಂದ ನರೇಗಲ್ ತನಕ ಬಸ್ಸಿಗೆ ಹೋದವು. ನರೇಗಲ್ದಲ್ಲಿ ಹೋಗಿ ರಾತ್ರಿ ಮಲ್ಕೊಂಡ್ರಲ್ಲಿ ಏನು ಪರಿಸ್ಥಿತಿಗೂ ಇರ್ತಾವೆ ಹೇಳಲಿಕ್ಕೆ ಬರಂಗಿಲ್ರಿ. ಒಂದು ಆಟಗ ನೀರು ಕೊಡಲಿಲ್ಲ ಯಾರೂ ಅಲ್ಲಿ ಬ್ರಹ್ಮಾನಂದ ಮಹಾರಾಜರಿಗೆ. ಬ್ರಹ್ಮಾನಂದ ಮಹಾರಾಜರು ಅಂತಿದ್ರು ಎಂಥ ದೊಡ್ಡ ಶಾಸ್ತ್ರಿ, ಅದೇನೋ ಒಂದು ಧೋತ್ರ ಹರಿದು ನಡಕ್ಕೆ ಒಂದು ತೂತ್ ತೆಗೆದು ತಲೆ ಹಾಕ್ಕೊಂಡು ಹುಚ್ಚರಂಗೆ ಕೂಡ್ತದೆ ಅಂತಿಳ್ಕೊಂಡು ಬೈತಿದ್ರು. ಸುಮ್ಮನೆ ದತ್ತಾತ್ರಿ ಗುಡಿ ಒಳಗೆ ಮಲ್ಕೊಂಡಿದ್ರು. ಮುಂಜಾನೆ ಎದ್ದ ಮತ್ತೊಂದು ಟಾಂಗ ಹಿಡ್ಕೊಂಡು ಸೂರ್ಯ ಉದಯ ಆಗೋದ್ರಾಗ ಗಜೇಂದ್ರ ಹಿಡ್ಕೊ ಹೋಗಿ ರಾಮದೇವ್ರ ಪ್ರತಿಷ್ಠಾಪನೆ ಮಾಡಿ ಬಂದರು. ಬ್ರಹ್ಮಾನಂದ ಮಹಾರಾಜರು ಮತ್ತೇನೂ ಮಾಡಿಲ್ರಿ ಅಂತ ಮಹಾರಾಜರು ಶಬ್ದಿದ್ರು. ತನಿ ಭಕ್ತ ಆಜ್ಞಾಪಾಲನ ಕೇಳಿ ಅಣಿ ನಾಮಸ್ಮರಣೆ ಕೇಳಿ ಅಂತ. ಅವ್ರು ಕೇವಲ ಆಜ್ಞಾಪಾಲನೆ ಮಾಡಿದರು ಮತ್ತು ನಾಮಸ್ಮರಣೆ ಮಾಡಿ. ಅಂಥ ಬ್ರಹ್ಮಾನಂದ ಮಹಾರಾಜರ ಒಂದು ಪುಣ್ಯತಿಥಿ ಶತಮಾನೋತ್ಸವ ನಮಗೆ ಆಚರಿಸುವಂಥ ಭಾಗ್ಯ ಸಿಕ್ಕದು. ಹರಿಪಂತ ಮಾಸ್ತರರು ಅಂತಿದ್ದರು ಸಾಂಗ್ಲಿಯವರು. ಅವ್ರದ್ದೆಂಥ ಒಂದು ಭಾಗ್ಯ ಇತ್ತು ಅಂದ್ರೆ ಮಹಾರಾಜರ ದೇಹ ಬಿಡೋ ಕಾಲಕ್ಕೂ ಅವರಿದ್ದರು. ಬ್ರಹ್ಮಾನಂದ ಮಹಾರಾಜರ ದೇಹ ಬಿಡೋ ಕಾಲಕ್ಕೂ ಅವರು ಕಾಗವಾಡಕ್ಕೆ ಬಂದಿದ್ದರು. ಅರ್ಥಾತ್ ಕಾಗವಾಡದ ಇವರೇನಿದ್ದಾರೋ ಕಾಗವಾಡಕರ್ ಅಂತ ಏನಿದ್ರು ಅವರು ಬ್ರಹ್ಮಾನಂದನ ಭೆಟ್ಟಿ ಅಲ್ಲಿಗೆ ಬಂದಿದ್ದರು. ಅವ್ರ ಮಹಾರಾಜ ಬ್ರಹ್ಮಾನಂದ ಮಹಾರಾಜರೇ ಹೇಳಿದರು ನೀವು ಹೋಗ್ರಿ ಸಾಂಗ್ಲಿಗೆ ಹೋಗಿ ನಿಮ್ಮ ಕೆಲಸ ಇರ್ತಾವೆ. ಆಮೇಲೆ ಇವ್ರು ಕೇಳಿದರು ಹರಿಪಂತ ಮಾಸ್ತರು ಗುರುಗಳ ನಾಳೆ ನಮ್ಮ ಅಪ್ಪನ ಶ್ರಾದ್ದದ ಅದಕ್ಕೆ ನಾವು ಸ್ವಲ್ಪ ಸಾಂಗ್ಲಿಗೆ ಹೋಗಿ ಬರಬೇಕು. ಆವಾಗ ಅವ್ರು ಅಂದರು ಅವ್ರ ಶಬ್ದದಲ್ಲಿ ಅಂದರು ಅವ್ರು ಇದರಲ್ಲೇ ಮಾತಾಡ್ತಿದ್ರು ಅವರು ಬಿಜಾಪುರ ಭಾಷಾ ಅವ್ರದ್ದು ಭೋಸಳಿಕೆ ನಿಮ್ಮ ಅಪ್ಪನ ಶ್ರಾದ್ದ ಆಮೇಲೆ ಮಾಡು ಮುಂಚೆ ನಾನು ಶ್ರಾದ್ದ ಮಾಡಿ ನಡಿ ನನ್ನ ಜೊತೆಗೆ ಅಂತ ನೋವಾಗಿ ಕರ್ಕೊಂಡು ಹೋಗಿ ಹರಿಪಂತ ಮಾಸ್ತರು ಜೊತೆಗಿದ್ದರು ದೇಹ ಬಿಡುವಾಗ. ಅವರಿಬ್ಬರು ಅರ್ಥಾತ್ ಏನು ಅಂದರೆ ಮಹಾರಾಜರ ಅಸ್ಥಿಗಳನ್ನು ಮತ್ತು ಅರ್ಥಾತ್ ಇವರ ಅಸ್ಥಿಗಳನ್ನು ಅಂದರೆ ಆನಂದ ಸಾಗರ ಅಸ್ಥಿಗಳನ್ನು ಜೊತೆಗೆ ತಗೊಂಡು ಹರಿಪಂತ ಮಾಸ್ತರ್ ಕಾಶಿಗೆ ಹೋಗಿ ಅವನು ವಿಸರ್ಜನೆ ಮಾಡಿ. ಒಬ್ಬೊಬ್ರದ್ದು ಎಂಥ ಒಂದು ಭಾಗ್ಯ ಇರ್ತದೆ. ನಮ್ಮ ಜೀವನದಾಗ ನಾವು ಏನು ಮಾಡೀವೋ ಏನು ಬಿಟ್ಟಿವೋ ಗೊತ್ತಿಲ್ಲರಿ. ಆದರೆ ಮಹಾರಾಜರ ಪುಣ್ಯತಿಥಿ ಶತಮಾನೋತ್ಸವವನ್ನು ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಶತಮಾನೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ಭಾಗ್ಯ ನಮ್ಮ ಜೀವನದಾಗ ಬಂದು ಅರ್ಥಾತ್ ಇನ್ನು ಮುಂದೆ ನಮಗೇನು ಅರ್ಥಾತ್ ಇನ್ನು ಮುಂದೆ ನಮ್ಗೆ ಇನ್ನು ಮುಂದಿನ ಶತಮಾನೋತ್ಸವ ಸಿಗ್ತದೆ ಅನ್ನೋದ್ರದ್ದೇನು ನಮಗೇನು ಕಲ್ಪನಾರೇ ಮಾಡಲಿಕ್ಕೆ ಶಕ್ಯದ ಏನು. ಆದ್ದರಿಂದ ನಿಜವಾಗಿಯೂ ನನಗೆ ಬಹಳ ಸಂತೋಷ ಆಗ್ತದೆ. ಪ್ರಸ್ತುತ ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಶತಮಾನೋತ್ಸವ ನಿಮಿತ್ತವಾಗಿ ಕರ್ನಾಟಕದ ಅರ್ಥಾತ್ ಏನು ಕರ್ನಾಟಕ ತುಂಬ ಏನು ಒಂದು ಪಾದುಕಾ ಸಂಚಾರ ಆಗ್ತಾ ಇವೇನು. ನಮಗೆ ಪ್ರತಿ ಊರಿನಿಂದನೂ ಫೋನ್ ಬರ್ತಿರ್ತದೆ ಏನು ಅಂದರೆ ಎಷ್ಟೊಂದು ಉತ್ಸಾಹದಿಂದ ನಡೆದದೆ ಎಷ್ಟೊಂದು ಮನೆ ಮನೆ ಕರ್ಕೊಂಡು ಹೋಗ್ತಾರೆ ಇದನ್ನು ಮಾಡ್ತಾರೆ. ಶಿವಮೊಗ್ಗದಲ್ಲಿ ಮಹಾರಾಜರ ಪುಣ್ಯತಿಥಿ ಶತಮಾನೋತ್ಸವಕ್ಕೆ ಒಂದು 150 ಮನೆಗೂ ಹೋಗಲಿಕ್ಕಾಗಿದ್ದಿಲ್ಲ. ಆದರೆ ಇವಾಗ ಅಲ್ಲಿ 2000 ಮೇಲೆ ಮನೆಗಳಲ್ಲಿ ಏನಾದ್ರು ಜನರು ಭಕ್ತರು ಏನಂದ್ರೆ ನಮ್ಮ ಮನೆಗೆ ಬರ್ರಿ ನಮ್ಮ ಮನೆಗೆ ಬರ್ರಿ ಅಂತ ತಿಳ್ಕೊಂಡು ಕರೆದು ಮಾಡಲಿಕ್ಕೆ ಹತ್ಯಾರ. ನಿಜವಾಗಿಯೂ ನಾವು ಭಾಳ ಸಂತೋಷ ಆಗ್ತದೆ. ಹೊಸಪೇಟೆಯಲ್ಲಿಯೂ ಸಹಿತ 200 ಮನೆಗಳಲ್ಲಿ ಪಾದುಕಾ ಪೂಜೆ ಆಯಿತು ಅಂತ. ಮತ್ತು ಅದರೊಳಗೂ ನಿಜವಾಗಿಯೂ ಇದೇನದ ಈ ಒಂದು ಅದೇ ಸಂದರ್ಭದಲ್ಲಿ ಈ ಒಂದು ಮನೆಯ ಒಂದು ವಾರ್ಷಿಕ ಉತ್ಸವ ಈ ಮನೆ ಹುಟ್ಟಿದ ಒಂದು ಏನು ಮುಹೂರ್ತನ ಅಂಥ ಒಂದು ವಿಲಕ್ಷಣವಾಗಿತ್ತೇನು ಅಂತ ಅನ್ನಿಸ್ತದೆ. ಅಂಥ ಒಂದು ಮುಹೂರ್ತದಲ್ಲಿ ಮನೆ ವಾಸ್ತುಶಾಂತಿ ಆಯಿತು. ಅದರ ಪ್ರತಿ ವರ್ಷ ಇಷ್ಟೊಂದು ಸಂಭ್ರಮದಿಂದ ಮತ್ತು ಭಕ್ತಿಭಾವದಿಂದ ಮುಖ್ಯವಾಗಿ ಮಹಾರಾಜರಿಗೆ ಸೇರುವಂಥ ನಾಮಸ್ಮರಣೆ ಮತ್ತು ಅನ್ನದಾನಗಳ ಮೂಲಕವಾಗಿ ಅನ್ನದಾನಗಳನ್ನು ಮುಖ್ಯವಾಗಿ ಇಟ್ಟುಕೊಂಡು ಈ ಕಾರ್ಯಕ್ರಮ ನೆರವೇರಿಸ್ತಾ ಇರೋದು ನಿಜವಾಗಿಯೂ ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ. ನಾನು ಕಳಕಳಿಯಿಂದ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದರೆ ಇದರದ್ದು ಶತಮಾನೋತ್ಸವ ಆಗಲಿ ಅಂತ ಪ್ರಾರ್ಥನೆ ಮಾಡಿ. ನಿಜವಾಗಿ ನಮಗೆ ಬಹಳ ಸಂತೋಷ ಆಗ್ತದೆ. ಈ ಮನೆಯದ್ದು ಸಹಿತ ಶತಮಾನೋತ್ಸವ ಆಗಬೇಕು ಅನ್ನುವಂಥದ್ದು ಕಳಕಳಿ. ಅದೇ ರೀತಿಯಾಗಿ ಮಹಾರಾಜರು ಎಲ್ಲ ಕುಟುಂಬದವರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತು
ಇಂದಿನ ಸಂದರ್ಭದಲ್ಲಿ ನಿಜವಾಗಿ ಈಗ ಭಾಳ ಹೊತ್ತು ಹೇಳಬಾರ್ದಾಗಿತ್ತು, ನಾನೊಂದು 5 ನಿಮಿಷ ಹೇಳಬೇಕಾಗಿತ್ತು, ಬೇಡಂತೂ ಅಂದಿದ್ದೆ. ಆದರೂ ಸಹಿತ ಮಹಾರಾಜರದು ಬ್ರಹ್ಮಾನಂದರದು ವಿಷಯ ಬಂತು ಅಂದರೆ ನಮಗೆ ಎಷ್ಟೊತ್ತು ಕಳೀತದೋ ಗೊತ್ತಾಗುವುದಿಲ್ಲ. ಆದ್ದರಿಂದ ಇನ್ನು ಮುಂದೆ ನೈವೇದ್ಯ ಆರತಿ ಇತ್ಯಾದಿಗಳಾಗ್ತವೆ, ಮತ್ತು ಬ್ರಹ್ಮಾನಂದ ಮಹಾರಾಜರ ಪಾದುಕೆಗಳು ಬಗ್ಗೆ ನಾನು ಆಮೇಲೆ ಮತ್ತೆ ಹೇಳ್ತಂತೆ. ಸಾಯಂಕಾಲ ಪಾದುಕಾದ ವೈಶಿಷ್ಟ್ಯ ಏನು, ಅರ್ಥಾತ್ ಭರತ ಒಂದರ ಮಾತಿನಲ್ಲಿ ಹೇಳಬೇಕು ಅಂದರೆ ಭರತ ರಾಮ ಹೇಳಿದ, ರಾಮ ನಿನ್ನ ಪಾದುಕೆಗಳನ್ನಾದರೂ ಕೊಡು, ಆ ಪಾದುಕೆಗಳನ್ನು ಸಿಂಹಾಸನ ಮೇಲಿಟ್ಟು ನಾನು 14 ವರ್ಷ ರಾಜ್ಯ ಆಳ್ತೀನಿ, ನಿನ್ನ ಸೇವಾ ಅನ್ನುವಂಥ ಭಾವದಲ್ಲಿ ಹೆಂಗೋ ಹಂಗೇನದು ಅಂದರೆ ಮಹಾರಾಜರ ಪಾದುಕೆ ಮನೆಗೆ ಮನೆಗೆ ಬರ್ತಾವೆ ಅಂದರೆ ಅದೇನು ಸಾಮಾನ್ಯ ಅಲ್ರಿ. ನಮಗೆ ಅದರದ್ದು ಮಹತ್ವ ತಿಳ್ಕೊಂಡ್ರೆ ಎಷ್ಟು ಮಹತ್ವ ಇದೆ ಅಂತಂದರೆ, ಆ ಪಾದುಕೆಗಳು ಎಷ್ಟೋ ಮಂದಿ ಅಂತಾರೆ ಏನ್ರಿ ನಾವು ಷೋಡಶೋಪಚಾರ ಪೂಜೆ ಮಾಡ್ತೀವಿ, ರುದ್ರಾಭಿಷೇಕ ಮಾಡ್ತೀವಿ ಅಂತಂತಾರೆ. ನಾನೇ ಬರೇ ಹಿಂಗೆ ಅದ್ರ ಗಾಳಿ ಬಡದ್ರೆ ಸಾಕು ರೀ, ಪಾದುಕ ಮನೆಯಾಗ ಬಂದು ಹೋದ್ರೆ ಗಾಳಿ ಬಡದ್ರೆ ಸಾಕು, ನಮ್ಮ ಮನೆ ಅರ್ಥಾತ್ ಏನು ಅಂದರೆ ನಮ್ಮ ಮನೆ ಪಾವನ ಆಗಿ ಹೋಗ್ತದೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ದೋಷ ದೌರ್ಬಲ್ಯಗಳು ಆಗಲಿ ಅಥವಾ ಏನಾದರೂ ಒಂದು ಏನು ಅಸಮಾಧಾನಗಳು ಚಿಂತೆ ಇತ್ಯಾದಿಗಳೆಲ್ಲ ಏನವನು ದೂರ ಆಗಿ ಹೋಗ್ತವೆ. ಆದ್ದರಿಂದ ನಾವು ಅಷ್ಟು ಶ್ರದ್ಧೆಯಿಂದ ಬರೇ ಅದಕ್ಕೊಂದೇನು ಅಂದರೆ ಹೂ ತುಳಸಿ ಅಕ್ಕಿ ಕಾಳು ಏರಿಸಿ ಧೂಪ ದೀಪ ನೈವೇದ್ಯ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡಿದರೂ ಸಹಿತ ನಮಗೆ ಧನ್ಯತೆಯ ಒಂದು ಅನುಭವ ಆಗ್ತದೆ. ಅಂಥ ಪಾದುಕೆಗಳ ಸಂಚಾರ ಆಯಿತು, ಮತ್ತು ಅದರ ಒಂದು ಸಂದರ್ಭದಲ್ಲೇ ಈ ಮನೆಯದು ಸಹಿತ ವಾಸ್ತು ಶಾಂತಿಯ ಒಂದು ವರ್ಷದ ವಾರ್ಷಿಕ ಉತ್ಸವನು ಬಹಳ ಸುಂದರವಾಗಿ ಪ್ರತಿ ವರ್ಷ ನಾವು ಬರ್ತಿರ್ತೀವಿ. ಈ ಒಂದು ವಾರ್ಷಿಕ ಉತ್ಸವದ ಕಾರ್ಯಕ್ರಮನೂ ಸಹಿತ ಅವರೂ ಸಹಿತ ಅಷ್ಟು ಉತ್ಸಾಹದಿಂದ, ನೀವು ಎಲ್ಲರೂ ಸೇರಿ ಅಷ್ಟು ಉತ್ಸಾಹದಿಂದ ಆಚರಿಸ್ತೀರಿ. ಆದ್ದರಿಂದ ಮಹಾರಾಜರಲ್ಲಿ ಮತ್ತು ಈ ಸಂದರ್ಭದಲ್ಲಿ ಅರ್ಥಾತ್ ಏನು ಅಂತಂದರೆ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಮಾತಾಜಿಯವರು ಬಂದಿರುವುದು ಸಹಿತ ಬಹಳ ವಿಶೇಷ. ಅವ್ರ ಉಪಸ್ಥಿತಿ, ಅವ್ರ ಒಂದೆರಡು ಮಾತು ನಾವು ಕೇಳಿದರೆ ಸಾಕು, ಅವ್ರ ಉಪಸ್ಥಿತಿಯಿಂದನೇ ನಮಗೆ ಎಷ್ಟೋ ಒಂದು ಏನಾದರೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಅಂಥ ಒಂದು ಅವ್ರದ್ದು ಒಂದು ಉಪಸ್ಥಿತಿ ಇದೆ. ಅದೇ ರೀತಿಯಾಗಿ ಕಾರ್ಯಕ್ರಮ ಮುಗಿಯೋವರೆಗೂ ಅವರು ತಮ್ಮ ಉಪಸ್ಥಿತಿಯಿಂದ ನಮ್ಮನ್ನೆಲ್ಲರನ್ನೂ ಅನುಗ್ರಹಿಸ್ತಾರೆ, ಆಶೀರ್ವದಿಸ್ತಾರೆ. ಮತ್ತು ನಾನು ಮಹಾರಾಜರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು, ಮಹಾರಾಜ ನಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ, ಅದರ ಜೊತೆ ಮುಖ್ಯವಾಗಿ ಭಗವಂತನ ನಾಮದಲ್ಲಿ ಪ್ರೇಮ ಕೊಡಲಿ, ಮತ್ತು ಸದ್ಗುರುಗಳಲ್ಲಿ ಅನನ್ಯವಾಗಿರ್ತಕ್ಕಂಥ ನಿಷ್ಠಾ ಕೊಡಲಿ, ಭಗವಂತನಲ್ಲಿ ಭಕ್ತಿ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಇನ್ನು ಮುಂದೆ ನೈವೇದ್ಯ ಆರತಿ ಇತ್ಯಾದಿಗಳು ನಡೀತಾವೆ. ಜಾನಕಿ ಜೀವನ ಸ್ಮರಣ ಜೈ. ಶ್ರೀರಾಮ್ ಸಮರ್ಥ, ಇನ್ನು ಕೇವಲ 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತ ಆಗ್ತದೆ.